ಎಲ್ರಿಗೂ ನಮಸ್ಕಾರ ಎಲ್ಲ ಪ್ರಿಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ ಧಾರವಾಡದ ಗುರುದೇವ ಕೆ ಎಸ್ ಐ ಎಸ್ ಬ್ಯಾಂಕಿಂಗ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಏನಪ್ಪ ಇವತ್ತಿನ ಕ್ಲಾಸಿನ ವಿಶೇಷತೆ ಏನಂತಂದರೆ ಸೊ ನಾಳೆ ದಿನ ಭಾಳ ಜನ ಎಕ್ಸಾಮ್ಸ್ ಬರಲಿಕ್ಕೆ ಹೋಗಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದಾರೆ ಪಿ ಸಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತಿದ್ದಾರಾ ಅದೆಷ್ಟೇ ಅಲ್ಲದೇ ಮುಂದಿನ ತಿಂಗಳು ಸಿ ಟಿ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಿದ್ದಾರ ಭಾಳ ಜನ ಭಾಳ ಎಕ್ಸಾಮ್ ಬರಿತಾ ಇದ್ದಾರೆ ಸೊ ಈ ಎಲ್ಲ ಎಕ್ಸಾಮ್ಸಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಓಕೆ ನಾನು ಒಂದು ಈ ಕ್ಲಾಸನ್ನು ನಿಮಗೆ ನೀಡ್ತಾ ಇದ್ದೀನಿ ಯಾವ ಬೇಸ್ ಮೇಲೆ ಸರ್ ಅಂದರೆ ಎಕನಾಮಿಕ್ಸಲ್ಲಿ ಬಜೆಟ್ ಬೇಸ್ ಮೇಲೆ ನಿಮಗೊಂದು ನಾನು ಒಂದು ಈ ಕ್ಲಾಸನ್ನು ಕೊಡ್ತಾ ಇದ್ದೀನಿ ಬಜೆಟ್ ನೋಡಿ ಸರ್ ಸೊ ಈ ವರ್ಷದ ಕೇಂದ್ರ ಬಜೆಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಫೆಬ್ರವರಿ ಒಂದನೇ ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರು ನಮ್ಮ ಕೇಂದ್ರ ಸರ್ಕಾರದ ಬಜೆಟನ್ನು ಮಾಡೋರು ಸರ್ ಓಕೆ ಈ ಬಜೆಟಲ್ಲಿ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳು ಬಂದಿದ್ದಾವೆ ಈ ಯೋಜನೆಗಳು ನಮ್ಮ ಎಕ್ಸಾಮ್ಸಿಗೆ ಹೆಲ್ಪ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಸೊ ಹೀಗಾಗಿ ಇದರದ್ದು ಇಂಪಾರ್ಟೆಂಟ್ ಹೈಲೈಟ್ಸನ್ನು ಈ ಎಕ್ಸಾಮಲ್ಲಿ ಈ ಕ್ಲಾಸಲ್ಲಿ ನಾವು ನಿಮ್ಗೆ ನೋಡೋಣ ಓಕೆ ಸೊ ಲೆಟ್ಸ್ ಬಿಗಿನ್ ಸರ್ ಮೊದಲೇದು ಬಜ್ ಏನೋ ಬಜೆಟ್ ಬಜೆಟ್ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಬೇಸಿಕ್ ತಿಳ್ಕೊಂಡು ಸರ್ ಅಷ್ಟೇ ಭಾಳ ಜನರಿಗೆ ಗೊತ್ತಿದೆ ಏನು ಸರ್ ಬಜೆಟ್ ಅಂತಂದರೆ ಓಕೆ ಪ್ರತಿ ನಾವೀಗ ಯಾವುದೋ ಒಂದು ಅಂಗಡಿಗೆ ಹೋದರೆ ಸೊ ಒಂದು ಮೊಬೈಲ್ ಖರೀದಿ ಮಾಡ್ಲಿಕ್ಕೆ ಹೋದಾಗ ಮೊಬೈಲ್ ಅಂಗಡಿ ಕೇಳ್ತಾನೆ ಸರ್ ನಿಮ್ಗೆ ಎಷ್ಟು ಬಜೆಟಲ್ಲಿ ಬೇಕೋ ಕಾರ್ ತೊಗೊಳಕ್ಕೆ ಹೋದಾಗ ಎಷ್ಟು ಬಜೆಟಲ್ಲಿ ಬೇಕು ಏನೋ ಒಂದು ಸರ್ ಯಾನೇ ಒಂದು ಬಟ್ಟೆ ತೊಗೊಳ್ಕೋ ಎಷ್ಟು ಬಜೆಟಲ್ಲಿ ಬೇಕೋ ಎಷ್ಟು ಬಜೆಟಲ್ಲಿ ಬೇಕಂತಂದರೆ ಈ ಒಂದು ಸರಕನ್ನು ತಗೊಳಿಕ್ಕೆ ನೀವು ಎಷ್ಟು ವೆಚ್ಚ ಮಾಡಲು ಸ ತಯಾರಿದ್ದೀರಾ ಅಂತ ಅರ್ಥ ಹೊರತಾಗಿ ನಿಮ್ಮ ಆಸ್ತಿ ಎಷ್ಟು ಅಂತ ಕೇಳಿದಾಗಲ್ಲ ಓಕೆ ಸೊ ನಿಮ್ಮ ಹತ್ರ ಎಷ್ಟು ಇನ್ಕಮ್ ಇದೆ ನಿಮ್ಮ ಇನ್ಕಮ್ನಲ್ಲಿ ಎಷ್ಟು ಒಂದು ಭಾಗವನ್ನು ಆಯಿತಾ ಎಷ್ಟನೇ ಭಾಗ ಅಥ್ತ ಇದನ್ನು ಖರೀದಿ ಮಾಡ್ಲಿಕ್ಕೆ ಹತ್ತು ಸಾವಿರ ರೂಪಾಯಿ ಖರೀದಿ ಮಾಡಲಿಕ್ಕೆ ಕ್ರೀಡಿದ್ದಿರೋ ಇಪ್ಪತ್ತು ಸಾವಿರ ರೂಪಾಯ್ದಲ್ಲಿ ನಿಮ್ಗೆ ಅದು ಒಂದು ಕಮ್ಯುನಿಟಿ ಒಂದು ಗೂಡ್ಸ್ ನಿಮ್ಗೆ ಬೇಕು ಅಂತ ಆತ ಕೇಳ್ತಿದ್ದಾನೆ ಅಂತ ಅರ್ಥ ಓಕೆ ಸೊ ಅದೇ ರೀತಿ ಪ್ರತಿ ವರ್ಷ ನಮ್ಮ ಕೇಂದ್ರ ಸರ್ಕಾರ ಕೂಡ ಏನು ಮಾಡುತ್ತೆ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಆದಾಯ ಇರುತ್ತೆ ಆಯಿತಾ ತೆರಿಗೆ ಆದಾಯ ಬರ್ತಿರುತ್ತೆ ತೆರಿಗೆ ಏತರ ಆದಾಯ ಸಾಲದ ಆದಾಯ ಸಾಲೇತರ ಆದಾಯ ಈ ಎಲ್ಲ ಆದಾಯವನ್ನು ಸೇರಿಸಿ ಬಂದಂಥ ಹಣವನ್ನು ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳಿಗೆ ವಿನಿಯೋಗ ಮಾಡುತ್ತೆ ವೆಚ್ಚ ಮಾಡುತ್ತೆ ಆಯ್ತಾ ಆ ವೆಚ್ಚದಲ್ಲಿ ಕಂದಾಯ ವೆಚ್ಚ ಬಂಡವಾಳ ವೆಚ್ಚ ಅಂತ ಬರುತ್ತೆ ಓಕೆ ಸೊ ಹಾಗಾದರೆ ಸರ್ಕಾರಕ್ಕೆ ಬಂದಂಥ ಆದಾಯವನ್ನು ಸರ್ಕಾರ ವೆಚ್ಚ ಮಾಡುತ್ತೆ ಪ್ರತಿ ವರ್ಷ ಸರ್ಕಾರಕ್ಕೆ ಆದಾಯ ಬರುತ್ತೆ ಈ ಬಂದ ಹಣವನ್ನು ಸರ್ಕಾರ ಪ್ರತಿ ವರ್ಷ ವೆಚ್ಚ ಮಾಡುತ್ತೆ ಹಾಗಾರೆ ಇದ್ರ ಬಗ್ಗೆ ಇರತಕ್ಕಂಥ ಒಂದು ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಬಜೆಟ್ ಅಂತ ಕರಿತೀವಿ ಏನು ಸರ್ ಹಾಗಾದ್ರೆ ಬಜೆಟ್ ಅಂತಂದರೆ ಸರ್ಕಾರದ ಓಕೆ ಸರ್ಕಾರದ ಮುಂದಿನ ವರ್ಷದ ಸರ್ಕಾರದ ಮುಂದಿನ ವರ್ಷದ ಅಂದಾಜು ಆದಾಯ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚದ ಬಗೆಗಿನ ಒಂದು ದಾಖಲೆಯ ಪಟ್ಟಿಗೆ ದಾಖಲೆಯ ಪಟ್ಟಿ ಇಟ್ಸ್ ಇಟ್ ಜಸ್ಟ್ ಸಿಸ್ಟಮೆಟಿಕ್ ರೆಕಾರ್ಡ್ ಇದು ಓಕೆ ದಾಖಲೆಯ ಪಟ್ಟಿಗೆ ನಾವೇನು ಕರಿತೇವೆ ಅಂದ್ರೆ ಬಜೆಟ್ ಎಂದು ಕರೆಯಲಾಗುತ್ತದೆ ಸೊ ಏನು ಸರ್ಕಾರದ ಮುಂದಿನ ವರ್ಷದ ಈ ಪದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ವರ್ಷದಲ್ಲ ಕಳೆದ ವರ್ಷದಲ್ಲ ಎರಡು ವರ್ಷಗಳ ಹಿಂದಿನದಲ್ಲ ಸರ್ಕಾರದ ಮುಂದಿನ ವರ್ಷದ ಅಂದಾಜು ಆದಾಯ ಎಸ್ಟಿಮೇಟೆಡ್ ರೆವಿನ್ಯೂ ಅಂಡ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಆಫ್ ಇದು ಸರ್ಕಾರದ್ದು ಸರ್ಕಾರದ ಮುಂದಿನ ವರ್ಷದ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚದ ಒಂದು ದಾಖಲೆ ಪಟ್ಟಿಗೆ ಬಜೆಟ್ ಎಂದು ಕರೆಯಲಾಗುತ್ತದೆ ಓಕೆ ಆಯ್ತು ಸರ್ ಹಾಗಾದ್ರೆ ಮುಂದಿನ ವರ್ಷ ಅಂತಂದ್ರೆ ಏನು ಅದಕ್ಕೆ ಏನು ಸ್ಪೆಸಿಫಿಕ್ ಡೆಫಿನೇಷನ್ ಇದೆಯಾ ಸ್ಪೆಸಿಫಿಕ್ ಒಂದು ಟೈಮ್ ಪೀರಿಯಡ್ ಇದೆ ಎಸ್ ಸರ್ ಅದಕ್ಕ ಟೈಮ್ ಪೀರಿಯಡ್ ಇದೆ ನಮ್ಮ ದೇಶದಲ್ಲಿ ನಾವು ಮುಂದಿನ ವರ್ಷ ಅಂತಂದರೆ ಏಪ್ರಿಲ್ ಒಂದು ಓಕೆ ಏಪ್ರಿಲ್ ಒಂದರಿಂದ ಓಕೆ ಮಾರ್ಚ್ ಮೂವತ್ತೊಂದು ಇದಕ್ಕೆ ನಾವು ಮುಂದಿನ ವರ್ಷ ಅಂತ ಕರಿತೇವೆ ಸರ್ ಇದಕ್ಕೆ ಮುಂದಿನ ವರ್ಷ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಫೈನಾನ್ಷಿಯಲ್ ಇಯರ್ ಸರ್ಕಾರದ ಹಣಕಾಸು ವರ್ಷ ಸರಿದು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಅವಧಿಗೆ ನಾವು ಸರ್ಕಾರದ ಹಣಕಾಸು ವರ್ಷ ಅಥವಾ ಇದಕ್ಕೆ ಬಜೆಟ್ನ ವರ್ಷ ಎಂದು ಕರೆಯಲಾಗುತ್ತದೆ ಏನು ಹಂಗಂದ್ರೆ ಏನು ಫಿನಾನ್ಷಿಯಲಿ ಇರ್ ಅಂತಂದ್ರೆ ಏನು ಹಣಕಾಸು ವರ್ಷ ಏನು ಹಾಗಂತಂದರೆ ಸರ್ಕಾರದ ಹೊಸ ಆದಾಯ ಮತ್ತು ವೆಚ್ಚ ಆರಂಭ ಆಗೋದು ಯಾವಾಗ್ಲಿಂದ ಅಂತಂದರೆ ಏಪ್ರಿಲ್ ಒಂದರಿಂದ ಎಂಡ್ ಆಗೋದು ಯಾವಾಗ ಅಂತಂದರೆ ಮಾರ್ಚ್ ಮೂವತ್ತೊಂದಕ್ಕೆ ಎಂಡ್ ಆಗುತ್ತೆ ಆಯ್ತಾ ಸೊ ಸಾಮಾನ್ಯವಾಗಿ ನಾವು ಹೇಳ್ತೇವೆ ನಮ್ಗೆ ಒಂದು ವರ್ಷ ಮುಗಿತಪ್ಪ ನೆಕ್ಸ್ಟ್ ಈಗ ಇಪ್ಪತ್ತೈದ್ ಇಪ್ಪತ್ತೈದು ವರ್ಷ ಮುಗಿತು ಇಪ್ಪತ್ತಾರನೇ ವರ್ಷ ಮುಗಿ ಆರಂಭ ಆಗ್ತಾಯಿದೆ ಹಾಗಾದ್ರೆ ಯಾವುದಾದ್ರೂ ಒಂದು ದಿನ ಬಿಗಿನ ಆಗ್ಬೇಕಲ್ಲ ಟ್ವೆಲ್ ಮಂತ್ಸಲ್ಲಿ ಒಂದು ಡೇ ನಮ್ಮ ಬರ್ಡೇ ಇರುತ್ತೆ ಸರ್ ಇನ್ನು ಒಂದು ವರ್ಷ ಮುಗೀತು ಹೊಸ ವರ್ಷ ಆರಂಭ ಆಯ್ತು ಹಾಗೆ ಸರ್ಕಾರದ ಸರಿ ಸರ್ಕಾರದ ಪ್ರಕಾರ ಒಂದು ವರ್ಷ ಅಂತಂದ್ರೆ ಸರ್ಕಾರದ ಆಲ್ ಡಾಕ್ಯುಮೆಂಟ್ಸ್ ಸರ್ಕಾರದ ಎಲ್ಲ ಯೋಜನೆಗಳು ಸರ್ಕಾರದ ಎಕ್ಸ್ಪೆನ್ಸ್ ಆದ ಎಲ್ಲವೂ ಆರಂಭ ಆಗೋದು ಒಂದನೇ ಇವತ್ತು ಇದು ಎಂಡ್ ಆಗೋದು ಮಾರ್ಚ್ ಮೂವತ್ತೊಂದು ಇದಕ್ಕೆ ನಾವು ಫೈನಾನ್ಷಿಯಲ್ ಇರ್ ಅಂತ ಕರಿತೀವಿ ಹಣಕಾಸು ವರ್ಷ ಅಂತ ಕರಿತೀವಿ ಅದೇ ರೀತಿ ಬಜೆಟ್ ನ ವರ್ಷ ಎಂದು ಕೂಡ ಕರೆಯಲಾಗುತ್ತೆ ಅಂದ್ರೆ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡುತ್ತೆ ನಿಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಸರ್ಕಾರ ಬಜೆಟ್ ಇದೆ ಈ ಕ್ಲಾಸ್ ಅಲ್ಲಿ ನಾವು ಕೇಂದ್ರ ಬಜೆಟ್ ಅಲ್ಲಿ ಜಾರಿಯಾಗಿರ್ತಕ್ಕಂಥ ಈ ವರ್ಷ ಜಾರಿಯಾಗಿರ್ತಕ್ಕಂಥ ಪ್ರಮುಖ ಯೋಜನೆಗಳ ಬಗ್ಗೆ ಮಾತ್ರ ಮಾತಾಡ್ತಿದೆ ಓಕೆ ಈ ವರ್ಷದ ಬಜೆಟ್ ಆಗಿದೆ ಯಾವಾಗಾಗಿದೆ ಸರ್ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಓಕೆ ಫೆಬ್ರವರಿ ಒಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೇಂದ್ರ ಸಂಸತ್ತಿನಲ್ಲಿ ಅದರಲ್ಲೂ ಲೋಕಸಭೆಯಲ್ಲಿ ನಮ್ಮ ಬಜೆಟನ್ನು ಮಂಡನೆ ಮಾಡಲಾಗಿದೆ ಯಾರು ಬಜೆಟ್ ಮಂಡನೆ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಫೈನಾನ್ಸ್ ಮಿನಿಸ್ಟರ್ ಕೇಂದ್ರದ ಬಜೆಟನ್ನು ಕೇಂದ್ರ ಹಣಕಾಸು ಸಚಿವರು ಮಂಡನೆ ಮಾಡ್ತವ್ರೆ ರಾಜ್ಯದ ಬಜೆಟನ್ನು ರಾಜ್ಯದ ಹಣಕಾಸು ಸಚಿವರು ಮಂಡನೆ ಮಾಡ್ತವ್ರೆ ಓಕೆ ಸೊ ಈ ಬಜೆಟ್ ಏನು ಮಂಡನೆ ಮಾಡೋ ಫೆಬ್ರವರಿ ಒಂದನೇ ತಾರೀಕು ಹೇಳೋರೆ ಸರ್ಕಾರ ಹೇಳುತ್ತೆ ಏನು ಬಜೆಟ್ ಅಂದ್ರೆ ಸರ್ಕಾರದ ಮುಂದಿನ ವರ್ಷದ ಅಂದಾಜು ಆದಾಯ ಮತ್ತು ಅಂದಾಜು ವೆಚ್ಚದ ಒಂದು ದಾಖಲೆ ಪಟ್ಟಿ ಈ ದಾಖಲೆ ಪಟ್ಟಿಯಲ್ಲಿ ಸರ್ಕಾರ ಹೇಳ್ತಾ ಇದೆ ಏನಿದೆ ಸರ್ ಅಂದ್ರೆ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಆದಾಯ ಬರ್ತಾ ಇದೆ ಎಲ್ಲಿಂದ್ರೆ ಬರ್ತಾ ಇದೆ ತೆರಿಗೆ ರೂಪದಿಂದ ತೆರಿಗೆ ಇತರ ರೂಪದಿಂದ ಓಕೆ ಸಾಲದ ರೂಪದಿಂದ ಇತರ ರೂಪದಿಂದ ಆದಾಯ ಬರ್ತಾ ಇದೆ ಎಷ್ಟೋ ಒಂದು ಫಂಡ್ ಇದೆ ನೂರು ಕೋಟಿ ತಿಳ್ಕೊರಿ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ನೂರು ಕೋಟಿ ಬರ್ತಾ ಇದೆ ಈ ಬಂದ ಹಣವನ್ನು ಸರ್ಕಾರ ಯಾವ ಕ್ಷೇತ್ರಗಳಿಗೆ ಯಾವ ಏರಿಯಾಗಳಿಗೆ ವೆಚ್ಚ ಮಾಡ್ತಾ ಇದೆ ಓಕೆ ಬೇರೆ ಬೇರೆ ರೀತಿ ಬಡ್ಡಿ ಪಾವತಿಯಿಂದ ಹೇಳೋದು ಬೇರೆ ಬೇರೆ ಯೋಜನೆಗಳಿಗೆ ಆಯಿತಾ ಸಾಕಷ್ಟು ಯೋಜನೆಗಳಿದೋ ಓಕೆ ಏರ್ಪೋರ್ಟ್ಸು ಪೋರ್ಟ್ಸ್ ಬಿಲ್ಡ್ ಮಾಡೋದಿರ್ಬೋದು ಫಸಲ್ ಬಿಮಾ ಯೋಜನೆ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ವೆಚ್ಚ ಮಾಡ್ತಾ ಇದ್ದೀವಿ ಸರ್ ಅದನ್ನೇ ಓಕೆ ಸೊ ಹಾಗಾದರೆ ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರ್ಕಾರ ಅದನ್ನು ಯಾವಾಗ ಹೇಳುತ್ತೆ ಅಂದರೆ ಫೆಬ್ರವರಿ ಒಂದನೇ ತಾರೀಕಿಗೆ ಹೇಳುತ್ತೆ ಸರ್ ಮುಂದಿನ ವರ್ಷ ನಮಗೆ ಮುಂದಿನ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಅವಧಿಯಲ್ಲಿ ನಮಗೆ ಈ ಇಂಥ ಬೇರೆ ಬೇರೆ ಮೂಲಗಳಿಂದ ಇಷ್ಟು ನೂರು ಕೋಟಿ ರೂಪಾಯಿ ಬರ್ತಾ ಇದೆ ಬಂದ ಹಣವನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ವೆಚ್ಚ ಮಾಡ್ತಾ ಇದ್ದೀವಿ ಅಂತ ಮುಂಗಡವಾಗಿ ಹೇಳುತ್ತೆ ಸರ್ಕಾರ ಮುಂಗಡವಾಗಿ ಹೇಳೋದರಿಂದ ಇದಕ್ಕೆ ನಾವೇನು ಹೇಳ್ತೇವೆ ಸರ್ ಅಂದರೆ ಮುಂಗಡ ಪತ್ರ ಎಂದು ಕರೆಯಲಾಗುತ್ತದೆ ಓಕೆ ಮುಂಗಡ ಪತ್ರ ಅಥವಾ ಆಯವ್ಯಯ ಅಂತ ಕೂಡ ಕರೀತೇವೆ ಸರ್ ಇದಕ್ಕೆ ಓಕೆ ಆಯವ್ಯಯ ಎಂದು ಕೂಡ ಕರೆಯಲಾಗುತ್ತೆ ಸೊ ಫೆಬ್ರವರಿ ಮೊದಲೇ ಹೇಳ್ತಾರೆ ಸರ್ ಫೆಬ್ರವರಿ ಆದಮೇಲೆ ಮಾರ್ಚು ಮಾರ್ಚ್ ಆದಮೇಲೆ ಏಪ್ರಿಲು ಫೆಬ್ರವರಿ ಒಂದನೇ ತಾರೀಖಿಗೆ ಫೈನಾನ್ಸ್ ಮಿನಿಸ್ಟರ್ ಘೋಷಣೆ ಮಾಡ್ತವ್ರೆ ಈ ಘೋಷಣೆ ಮಾಡಿದ ಎಲ್ಲ ನೀತಿ ಏನೋ ಆದಾಯ ಮತ್ತು ವೆಚ್ಚ ಜಾರಿ ಆಗೋದು ಏಪ್ರಿಲ್ ಒಂದಕ್ಕೆ ಅರ್ಥ ಆಗದಲ್ಲೋ ಈಗ ಇದು ನಮ್ಮ ಫೈನಾನ್ಷಿಯಲ್ ಇಯರ್ ಇದೆ ಓಕೆ ಡನ್ ಸರ್ ಆಯ್ತಾ ಸೊ ಆ್ಯಂಡ್ ದೆನ್ ನಾವು ಬೇಸಿಕಲಿ ಈ ವರ್ಷ ಆದಂಥ ಬಜೆಟ್ ಬಗ್ಗೆ ಮೋರ್ ಫೋಕಸ್ ಮಾಡೋಣ ಅದಕ್ಕಿಂತ ಬಿಫೋರ್ ಸ್ವಲ್ಪ ಅಷ್ಟೇ ನಾನೊಂದು ಇದಕ್ಕೆ ಆ ಬೇಸಿಕ್ ಕಾನ್ಸೆಪ್ಟ್ಸ್ ಹೇಳ್ತಿದ್ದೆ ಅಷ್ಟೇ ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಹಾಗಾದ್ರೆ ಇದು ಬಜೆಟ್ ಅಂತಕ್ಕಂಥ ಬಜೆಟ್ ಏನು ಮಂಡನೆ ಮಾಡ್ತಾರಲ್ಲ ಸರ್ ಹಾಗಾದರೆ ಬಜೆಟನ್ನು ಮಂಡನೆ ಮಾಡೋದು ಕಡ್ಡಾಯವ ಮಂಡನೆ ಮಾಡಬೇಕಂತ ಸಂವಿಧಾನದಲ್ಲಿ ಬರೆಯಲಾಗಿದೆಯಾ ಎಸ್ ಬರೆಯಲಾಗಿದೆ ಬಟ್ ಬಜೆಟ್ ಎಂಬ ಪದವನ್ನು ಬಳಸಲಾಗಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಸರ್ ಓಕೆ ನಾವು ಸಂವಿಧಾನದಲ್ಲಿ ನೀವು ಯಾವುದೇ ಆರ್ಟಿಕಲಲ್ಲಿ ಹೋಗಿ ಸರ್ ಪಾರ್ಟು ಶೆಡ್ಯೂಲ್ ಎಲ್ಲೇ ಹೋಗಿ ಬಜೆಟ್ ಎಂಬ ಮೆನ್ಷನ್ ಪದ ನಾಟ್ ಅಟ್ ಆಲ್ ಮೆನ್ಷನ್ ಎಲ್ಲಿ ಸಿಗಲ್ಲ ನಿಮಗೆ ಬಜೆಟ್ ಎಂಬ ಪದವೇ ಸಿಗಲ್ಲ ಆಯಿತಾ ಹಾಗಾದರೆ ಬಜೆಟ್ ಅಂದ್ರೆ ಏನು ಸರ್ ಬಜೆಟ್ ಸಿಗಿಲ್ಲ ಅಂತಂದರೆ ನೀವು ಹೇಗೆ ಮಂಡನೆ ಮಾಡಬೇಕು ಬಜೆಟ್ ಅಂತಕ್ಕಂಥ ಪದ ಇದೆಯಲ್ಲ ಇದು ಮೂಲತಃ ಬೌಗೆಟ್ಟೆ ಎಂಬ ಪದದಿಂದ ಬಂದಿದೆ ಬೌಗೆಟ್ಟೆ ಎಂಬ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ ಯಾವುದು ಬಜೆಟ್ ಅಂತಕ್ಕಂಥ ಪದ ಸೊ ಹಾಗಾದ್ರೆ ಬೌಗೆಟ್ಟೆ ಅಂತಂದ್ರೆ ಏನು ಅದ್ರ ಮೀನಿಂಗ್ ಏನ್ ಸರ್ ಇಟ್ಸ್ ಏನ್ ಬಹಳ ದೊಡ್ಡ ಮೀನಿಂಗ್ ಇಲ್ಲ ಸರ್ ಇಟ್ಸ್ ಜಸ್ಟ್ ಆ ಲೆದರ್ ಬ್ಯಾಗ್ ಇದೊಂದು ಲೆದರ್ ಬ್ಯಾಗ್ ಸರ್ ಇದು ಇಲ್ಲಿದೆಯಲ್ಲ ಈ ಲೆದರ್ ಬ್ಯಾಗ್ ಇದೆಯಲ್ಲ ಈ ಲೆದರ್ ಬ್ಯಾಗಿಗೆ ಬಜೆಟ್ ಎಂದು ಕರೆಯಲಾಗುತ್ತದೆ ಅರೆ ಮತ್ತೆ ನೀವೇನು ಹೇಳ್ತೇವೆ ಸರ್ ಬಜೆಟ್ ಅಂದ್ರೆ ಸರ್ಕಾರದ ಮುಂದಿನ ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚ ಅದರ ದಾಖಲೆ ಪಟ್ಟಿ ಅಂತ ಹೇಳ್ತಿದ್ರಿ ಇಲ್ಲಿ ಬಜೆಟ್ ಅಂದ್ರೆ ಇಟ್ಸ್ ಜಸ್ಟ್ ಮೀನಿಂಗ್ ಚರ್ಮದ ಚೀಲ ಲೆದರ್ ಬ್ಯಾಗ್ ಇದೊಂದು ಸೂಟಿಗೆಸ್ ಸರ್ ಈ ಸೂಟಿಗೆಸಿಗೆ ಬಜೆಟ್ ಅಂತ ಕರೀತಾರೆ ಮತ್ತೆ ಇದಕ್ಕೆ ಇದಕ್ಕೆ ಹೆಂಗೆ ಲಿಂಕ್ ಆಯ್ತು ಆದಾಯ ಮತ್ತು ವೆಚ್ಚದ ಈ ದಾಖಲೆ ಪಟ್ಟಿ ಮತ್ತೆ ಈ ಸೂಟಿಗೆಸು ಬಜೆಟ್ ಎರಡಕ್ಕೂ ಹೇಗೆ ಲಿಂಕ್ ಆಯ್ತು ಲಿಂಕ್ ಆಯ್ತು ಸರ್ ಓಕೆ ಹೇಗೆ ಅಂತಂದ್ರೆ ಇಡೀ ದೇಶದಂತ ಇದೊಂದು ರೂಢಿಯಲ್ಲಿ ಒಂದು ಪದ ಆಗಿದೆ ಅಷ್ಟೇ ಜನ ಬಳಕೆ ಸಾಮಾನ್ಯವಾಗಿ ಬಳಕೆ ಮಾಡೋ ಪದ ಆಗಿಬಿಟ್ಟಿದೆ ಏನು ಬಜೆಟ್ ಮಂಡನೆ ಮಾಡಿದ ದಿವಸ ಫೈನಾನ್ಸ್ ಮಿನಿಸ್ಟರ್ ಅಥವಾ ಎನಿ ರೆಸ್ಪಾನ್ಸಿಬಲ್ ಪರ್ಸನ್ ಯಾರು ಇರ್ತಾರೆ ಬಜೆಟ್ ಮಂಡನೆ ಮಾಡ್ತಕ್ಕಂಥವ್ರು ಬಜೆಟ್ ಮಂಡನೆ ಮಾಡೋ ದಿವಸ ಈ ಆದಾಯ ಮತ್ತು ವೆಚ್ಚದ ಈ ದಾಖಲೆ ಪಟ್ಟಿಯನ್ನು ಬಜೆಟ್ ಅಂತಕ್ಕಂಥ ಈ ಸುಟ್ಗೇಸಲ್ಲಿ ಇಟ್ಟುಕೊಂಡು ಬಂದು ಬಜೆಟ್ ಮಂಡನೆ ಮಾಡುವ ಸಂಪ್ರದಾಯ ಈಗಾಗಲೇ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಅದೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಮನ್ ಮಂಡನೆ ಮಾಡೋರು ಸ ಅದನ್ನೆಲ್ಲ ತಗೊಂಡು ಒಂದು ಸುಟ್ಗೇಸ್ ಸಿಗುತ್ತೆ ನಿಮಗೆ ಆ ಸುಟ್ಗೇಸ್ ತೋರಿಸ್ತಾರೆ ಈಗ ಆಯ್ತಾ ಸೊ ಆ ಸುಟಿಗೆಯ ಸೊಳ್ಳೆಗಳೇ ಆದಾಯ ಮತ್ತು ವೆಚ್ಚದ ಒಂದು ದಾಖಲೆ ಪಟ್ಟಿ ಇರುತ್ತೆ ಅಷ್ಟೇ ಹೀಗಾಗಿ ಎರಡು ಲಿಂಕ್ ಆಗಿಬಿಟ್ಟಿದೆ ಈ ಬಜೆಟ್ ಅಂತ ಈ ಚರ್ಮದ ಚೀಲಕ್ಕೆ ಬಜೆಟ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟವ್ರು ಎಲ್ಲರಿಗೂ ಅರ್ಥ ಆಗ್ತಿಲ್ಲ ಸೀರ್ಲಿ ಸರ್ ಸೊ ಲಿಂಕ್ ಆಗಿದೆ ಅಷ್ಟೇ ನಾವು ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಜೆರಾಕ್ಸ್ ಮಾಡಿಸ್ಕೊಂಬನಿ ಜೆರಾಕ್ಸ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತೀವಿ ಸರ್ ಜೆರಾಕ್ಸ್ ಅಲ್ಲ ಸರ್ ಆಕ್ಚುಲ್ ಅದು ಫೋಟೋ ಕಾಪಿ ಅಂತ ಹೇಳ್ತೀವಿ ಈ ಫೋಟೋ ಕಾಪಿ ಮಾಡತಕ್ಕಂಥ ಮಷೀನನ್ನು ಫಸ್ಟ್ ಕಣ್ಣಿಡಿದಂಥವ್ರು ಜೆರಾಕ್ಸ್ ಎಂಬ ಒಂದು ಕಂಪನಿ ಅದು ಆ ಮಷೀನನ್ನು ಬಿಲ್ಡ್ ಮಾಡಿದಂಥವ್ರು ಓಕೆ ಸೊ ಅದಕ್ಕೇನು ಆ ಫೋಟೋ ಕಾಪಿ ಮಾಡೋದಕ್ಕೆ ನಾವು ಜೆರಾಕ್ಸ್ ಅಂತ ಹೆಸರು ಇಟ್ಬಿಟ್ಟಿದೆ ಆ ಕಂಪ್ನಿ ಹೆಸರು ಅದಕ್ಕೆ ಇಟ್ಬಿಟ್ಟಿದೆ ಹೀಗಾಗಿ ಲೋಕ ರೂಢಿ ಭಾಷೆ ಆಗಿದೆ ಇದು ಕೂಡ ಹಾಗೆ ಸೊ ಎನಿವೆ ಬಜೆಟ್ ಅಂದರೆ ಸರ್ಕಾರದ ಮುಂದಿನ ವರ್ಷದ ಅಂದಾಜು ಮತ್ತು ಆದಾಯ ಮತ್ತು ಒಂದು ದಾಖಲೆ ಪಟ್ಟಿ ಓಕೆ ಬಜೆಟ್ ಅಂತಕ್ಕಂಥ ಪದ ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ ಬಜೆಟ್ ಇಟ್ಸ್ ಬಜೆಟ್ ಅಂದರೆ ಫ್ರೆಂಚ್ ಭಾಷೆ ಪದ ಇದೆ ಬೌಗೆಟ್ಟೆ ಬೌಗೆಟ್ಟೆ ಈಸ್ ನಥಿಂಗ್ ಬಟ್ ಲೆದರ್ ಬ್ಯಾಗ್ ಅಥವಾ ಚರ್ಮದ ಚೀಲ ಈ ಚರ್ಮದ ಚೀಲ ಅಥವಾ ಸೂ ಟಿ ಬಜೆಟ್ ದಾಖಲೆಗಳನ್ನು ಇಟ್ಟುಕೊಂಡು ಬಂದು ಮಂಡನೆ ಮಾಡಲಾಗ್ತಿತ್ತು ಹೀಗಾಗಿ ಇದಕ್ಕೆ ಬಜೆಟ್ ಅಂತ ನಾವು ಹೇಳ್ತಾ ಇದೀವಿ ಸರ್ ಅರ್ಥ ಆಗ್ತಾ ಸೊ ಇದು ಬಜೆಟ್ ಸರ್ ಡನ್ ಆ್ಯಂಡ್ ದೆನ್ ಈ ಬಜೆಟ್ ಮಂಡನೆ ಮಾಡೋದು ಕಡ್ಡಾಯವ ಸರ್ ಇಟ್ಸ್ ಇಟ್ಸ್ ಅ ಮ್ಯಾಂಡೇಟರಿ ಸರ್ ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಲೇಬೇಕು ಸರ್ ಎಟ್ ಎನಿ ಕಾಸ್ಟ್ ಮಾಡಲೇಬೇಕು ಹಾಗಾದ್ರೆ ಸಂವಿಧಾನದಲ್ಲಿ ಅಂತ ಹೆಸರಿಲ್ಲ ಮತ್ತೆ ಮ್ಯಾಂಡೇಟರಿ ಅಂತ ಹೇಗೆ ಹೇಳ್ತೀರಾ ಎಸ್ ಸಂವಿಧಾನದಲ್ಲಿ ಇಲ್ಲ ಆದರೂ ಕೂಡ ಬಜೆಟ್ ಎಂಬ ಪದ ಇಲ್ಲ ಅಷ್ಟೇ ಸಂವಿಧಾನದ ಆರ್ಟಿಕಲ್ ಒನ್ ಒನ್ ಟೂ ಆರ್ಟಿಕಲ್ ಒನ್ ಒನ್ ಟೂ ಪ್ರಕಾರ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಮಾಡಲಾಗುತ್ತದೆ ಓಕೆ ಇದನ್ನ ನೆನಪಿಟ್ಕೊಳ್ಬೇಕು ಸರ್ ಆಯ್ತಾ ಆರ್ಟಿಕಲ್ ಒನ್ ಒನ್ ಟು ಪ್ರಕಾರ ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಮಂಡನೆ ಮಾಡಲಾಗುತ್ತೆ ಆರ್ಟಿಕಲ್ ಒನ್ ಒನ್ ಟೂ ಅಲ್ಲಿ ಏನು ಕೊಟ್ಟವ್ರೆ ಬಜೆಟ್ ಅಂತ ಮಾಡೋಕ್ಕಿಳಿಲಲ್ಲಿ ಬಜೆಟ್ ಎಂಬ ಪದದ ಬದಲಾಗಿ ಏನು ಬಳಕೆ ಮಾಡೋರು ಅಂತಂದರೆ ಎ ಎಫ್ ಎಸ್ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ ಎ ಎಫ್ ಎಸ್ ಎಫ್ ಇಸ್ ನಥಿಂಗ್ ಬಟ್ ಎನ್ವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ನಥಿಂಗ್ ಬಟ್ ವಾರ್ಷಿಕ ಹಣಕಾಸು ವರದಿ ಅಥವಾ ಮುಂಗಡ ಪತ್ರ ಅದೇ ಬಜೆಟ್ ಓಕೆ ಅನ್ವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ವಾರ್ಷಿಕ ಹಣಕಾಸು ವರದಿ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ ಏನು ನಮ್ಮ ಸಂವಿಧಾನದ ಆರ್ಟಿಕಲ್ ಒನ್ ಒಂದು ಪ್ರಕಾರ ಕೇಂದ್ರ ಸರ್ಕಾರದ ಬಜೆಟ್ ಡನ್ ಸರ್ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಆರ್ಟಿಕಲ್ ಟೂ ನಾಟ್ ಟೂ ಪ್ರಕಾರ ಮಂಡನೆ ಮಾಡಲಾಗುತ್ತೆ ಆರ್ಟಿಕಲ್ ಟೂ ನಾಟ್ ಟೂ ಅಲ್ಲಿ ಏನು ಹೇಳೋರು ಸರ್ ಆಯ್ತಾ ಸೊ ಇದು ಕೂಡ ರಾಜ್ಯ ಸರ್ಕಾರದ ಮುಂದಿನ ವರ್ಷದ ಅನುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅನ್ನ ಮಂಡನೆ ಮಾಡಬೇಕಂತ ಇದೆ ಸರ್ ಬಜೆಟ್ ಎಂಬ ಪದದ ಬದಲಾಗಿ ಎರಡು ಕಡೆ ಏನು ಸರ್ ಎಫ್ ಎಸ್ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ ಡನ್ ಸರ್ ಈಗ ಮುಂದುವರೆದ ಭಾಗವಾಗಿ ಸೊ ಬಜೆಟನ್ನು ನಮ್ಮ ಕೇಂದ್ರ ಸರ್ಕಾರದ ಬಜೆಟನ್ನು ನಮ್ಮ ಸಂಸತ್ತಲ್ಲಿ ಅದರಲ್ಲೂ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಮಂಡನೆ ಮಾಡ್ತಾರೆ ಆಯಿತಾ ಹಾಗಾದ್ರೆ ಫೈನಾನ್ಸ್ ಮಿನಿಸ್ಟರೇ ಮಂಡನೆ ಮಾಡಬೇಕಂತಂದು ಇದ್ದೇ ರೇನಿ ಪ್ರೊವಿಷನ್ ಆ ರೀತಿ ಫೈನಾನ್ಸ್ ಮಿನಿಸ್ಟರೇ ಮಂಡನೆ ಮಾಡ್ಬೇಕಂತ ಎಲ್ಲಾದರೂ ಬರೆದವ್ರ ಬರೋದಿಲ್ಲ ಸರ್ ನಾಟ್ ಅಟ್ ಆಲ್ ಮೆನ್ಶನ್ ಸರ್ ಅದು ನಮ್ಮ ಸಿಸ್ಟಮ್ ಗೌರ್ಮೆಂಟ್ ಸಿಸ್ಟಮಲ್ಲಿ ಕಂಟಿನ್ಯೂ ಬಂದಿರತಕ್ಕಂಥ ಒಂದು ರೂಢಿ ಯಾಕೆ ನಮ್ಮ ಹಣಕಾಸು ಇಲಾಖೆಡೆಯೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಸಿ ಬಿ ಡಿ ಟಿ ಡಿಪಾರ್ಟ್ಮೆಂಟ್ ಬರುತ್ತೆ ಬೇರೆ ಬೇರೆ ತೆರಿಗೆ ಮೂಲಕ ಬರತಕ್ಕಂಥ ದುಡ್ಡು ಸಂಗ್ರಹವಾದ ನಮ್ಮ ಹಣಕಾಸು ಇಲಾಖೆ ಈ ಹಣಕಾಸು ಇಲಾಖೆದವರು ಒಂದು ವರ್ಷದಲ್ಲಿ ಈ ಹಣವನ್ನು ಬೇರೆ ಬೇರೆ ಇಲಾಖೆದವ್ರಿಗೆ ಹಂಚಿಕೆ ಮಾಡ್ತಾರೆ ಇವ್ರ ಹತ್ರ ಆದ ಗೊತ್ತಿದೆ ಅಷ್ಟೇ ನಮ್ಗೆ ಆದಾಯ ಎಷ್ಟು ಬರ್ತಾ ಇದೆ ಅಂತ ಹಣಕಾಸು ಇಲಾಖೆದವ್ರಿಗೆ ಗೊತ್ತಿದೆ ಹೀಗಾಗಿ ಇವರು ಈ ಬಜೆಟ್ ಸ್ಟೇಟ್ಮೆಂಟ್ ರೆಡಿ ಮಾಡ್ತಾರೆ ಅಷ್ಟೇ ಮುಂಗಡ ಪತ್ರವನ್ನು ಸೊ ಮುಂದಿನ ವರ್ಷ ಇಷ್ಟು ಆದಾಯ ಬರುತ್ತೆ ಬಂದ ಹಣವನ್ನು ಇಂತಿಂಥ ಇಲಾಖೆ ನಾವು ಖರ್ಚು ಮಾಡ್ತೀವಿ ಅಂತಂದು ಮಂಡನೆ ಮಾಡೋದು ಹಣಕಾಸು ಮಂತ್ರಿಯ ಒಂದು ಕರ್ತವ್ಯ ಇದೊಂದು ರೂಢಿ ಇದೆ ಹೊರತು ಸಂವಿಧಾನದಲ್ಲಿ ಇಟ್ಸ್ ನಾಟ್ ಮ್ಯಾಂಡೇಟರಿ ಅವನೇ ಮಂಡನೆ ಮಾಡ್ಬೇಕಂತಿಲ್ಲ ಬಟ್ ಹಣಕಾಸು ಮಂತ್ರಿನೇ ಮಂಡನೆ ಮಾಡ್ತಾನೆ ನಮ್ಗೆ ಗೊತ್ತಿರಲಿಲ್ಲ ಸರ್ ಈಗ ಓಕೆ ನೆಕ್ಸ್ಟ್ ಈಗ ನಾವು ನೋಡೋಣ ಓಕೆ ನೆಕ್ಸ್ಟ್ ಮೂವಿಂಗ್ ಆನ್ ಏನಪ್ಪಾ ಅಂತಂದರೆ ಈ ವರ್ಷದ ಬಜೆಟ್ ಆಗಿದೆ ಸರ್ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಓಕೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ ಆಯ್ತಾ ಹಾಗಾದ್ರೆ ಈ ವರ್ಷದ ಬಜೆಟ್ ಇಂದ ಏನೇನೆಲ್ಲ ಪ್ರಶ್ನೆಗಳು ನಮಗೆ ಬರ್ಬೋದು ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಎಕ್ಸಾಮ್ಸಲ್ಲಿ ಓಕೆ ಅದನ್ನ ಇಂಪಾರ್ಟೆಂಟ್ ಹೈಲೈಟ್ಸ್ ನೋಡ್ತಾ ಇದ್ದೇನೆ ಅಷ್ಟೇ ಈಗ ಆಯ್ತಾ ಆಯ್ತು ಸರ್ ಹಾಗಾದ್ರೆ ಈ ವರ್ಷ ಬಜೆಟ್ ಇದೆಯಲ್ಲ ಈ ವರ್ಷದ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಹಾಗಾದ್ರೆ ಸರ್ಕಾರದ ಎಷ್ಟು ದುಡ್ಡು ರೀ ಎಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದಾರೆ ಅವರು ಬೇರೆ ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಅದು ನಮ್ಗೆ ಗೊತ್ತಿರಬೇಕು ಈ ವರ್ಷ ಸರ್ಕಾರದ ಬಜೆಟ್ ಬಜೆಟ್ನ ಒಟ್ಟು ಗಾತ್ರ ಈ ಅಮೌಂಟ್ ನೆನ್ಪಿಡ್ಬೇಕಾಗತ್ತೆ ಮುಂದಿನ ವರ್ಷದ ಬಜೆಟ್ ಬರೋವರೆಗೂ ಈ ವರ್ಷದ ಸರ್ಕಾರದ ಟೋಟಲ್ ಬಜ್ ಕೇಂದ್ರ ಸರ್ಕಾರದ ಟೋಟಲ್ ಬಜೆಟ್ ಇದೆ ಬಜೆಟ್ನ ಒಟ್ಟು ಗಾತ್ರ ನಲವತ್ತೈದು ಲಕ್ಷ ಕೋಟಿ ಮೂರು ಸಾವಿರದ ಓಕೆ ತೊಂಬತ್ತೇಳು ಕೋಟಿ ರೂಪಾಯಿ ನಲವತ್ತೈದು ಲಕ್ಷ ಕೋಟಿ ಮೂರು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿ ಫಾರ್ಟಿ ಫೈವ್ ಲ್ಯಾಕ್ ನೋಟ್ಸ್ ಅಷ್ಟು ದುಡ್ಡಿದೆ ಸರ್ ಓಕೆ ಇಷ್ಟು ಹಣವನ್ನು ಒಂದು ವರ್ಷಕ್ಕೆ ವೆಚ್ಚ ಮಾಡ್ತಾವ್ರೆ ಸರ್ಕಾರದವ್ರು ಆಯ್ತಾ ಆಯ್ತು ಸರ್ ಹಾಗಾದ್ರೆ ಸರ್ಕಾರಕ್ಕೆ ಈ ಹಣ ಎಲ್ಲಿಂದ್ರೆ ಬರ್ತಾ ಇದೆ ಯಾವ ಮೂಲಗಳಿಂದ ಬರ್ತಾ ಇದೆ ಅದನ್ನು ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ ಆಯ್ತಾ ಅದನ್ನ ನೋಡೋಣ ಸರ್ ಈಗ ಹಾಗಾದ್ರೆ ಸರ್ಕಾರಕ್ಕೆ ರೆವಿನ್ಯೂ ಆದಾಯ ಎಲ್ಲಿಂದ್ರೆ ಬರ್ತಾ ಇದೆ ಆಯ್ತಾ ಅತಿ ಹೆಚ್ಚು ಆದಾಯ ಈ ಫಾರ್ಟಿ ಫೈವ್ ಲ್ಯಾಕ್ ರೂರ್ಸ್ ಅಲ್ಲಿ ಎಲ್ಲಿಂದ್ರೆ ಬರ್ತಾ ಇದೆ ಸರ್ ಆಯ್ತಾ ಅದು ಗೊತ್ತಿರಬೇಕಾಗತ್ತೆ ಮೊದಲೇದು ಸರ್ ಅತಿ ಹೆಚ್ಚು ಆದಾಯ ನಮಗೆ ಎಲ್ಲಿಂದ್ರೆ ಬರ್ತಾ ಇದೆ ಸರ್ ಅಂದ್ರೆ ಸಾಲ ಓಕೆ ಲೋನ್ ಲೋನ್ ಅಂಡ್ ಅದರ್ ಲ್ಯಾಬಿಲಿಟೀಸ್ ಅಂತ ಕರಿತೀವಿ ಸಾಲ ಮತ್ತು ಇತರೆ ಹೊಣೆಗಾರಿಕೆ ಸಾಲದಿಂದನೇ ನಮಗೆ ಅತಿ ಹೆಚ್ಚು ಆದಾಯ ಬರ್ತಾ ಇದೆ ಎಲ್ಲಿಂದ್ರೆ ಬರ್ತಾ ಇದೆ ಸರ್ ಅದು ಎಷ್ಟು ಬರ್ತಾ ಇದೆ ಅಂದ್ರೆ ಅರೌಂಡ್ ತರ್ಟಿ ಫೋರ್ ಪರ್ಸೆಂಟ್ ಏನು ಸರ್ ಹಂಗಂದ್ರೆ ಸಿ ನಲವತ್ತೈದು ಲಕ್ಷ ಕೋಟಿ ಇದೆ ಅದಕ್ಕೆ ತರ್ಟಿ ಫೋರ್ ಪರ್ಸೆಂಟ್ ಮಾಡಿ ಅಷ್ಟು ಹಣವನ್ನು ನಾವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಲ ಅಷ್ಟು ಹಣವನ್ನು ಸಾಲ ಮಾಡಿದೆ ಸರ್ ಅಷ್ಟು ಹಣ ಹಣ ಸಾಲದ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡಿದ್ರು ತರ್ಟಿ ಫೋರ್ ಪರ್ಸೆಂಟ್ ಇಟ್ಸ್ ಅರೌಂಡ್ ಮೋರ್ ದಾನ್ ಫಾರ್ಟಿನ್ ಲ್ಯಾಕ್ ರೋಡ್ಸ್ ಒಂದು ವರ್ಷಕ್ಕೆ ಹದಿನಾಲ್ಕು ಲಕ್ಷ ಕೋಟಿ ಸರ್ ಅರೌಂಡ್ ಒಂದು ವರ್ಷಕ್ಕೆ ನಾವು ಮಾಡಿರ್ತಕ್ಕಂಥದ್ದೇ ನಮ್ಗೆ ಗೊತ್ತಿರಲಿ ಆಯಿತಾ ಎರಡನೇ ಆದಾಯ ಸರ್ ಸೆಕೆಂಡ್ ಹೈಯೆಸ್ಟ್ ಏನಂದ್ರೆ ಬರ್ತಾ ಇದೆ ಸರ್ ನಮ್ಗೆ ಅಂತಂದ್ರೆ ಜಿ ಎಸ್ ಟಿ ಜಿ ಎಸ್ ಟಿಯಿಂದ ಎಷ್ಟು ಬರ್ತಾ ಇದೆ ಸರ್ ನಮಗೆ ಅಂತಂದ್ರೆ ಸೆವೆಂಟೀನ್ ಪರ್ಸೆಂಟ್ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಬರ್ತಕ್ಕಂತ ಆದಾಯ ಹದಿನೇಳು ಪರ್ಸೆಂಟ್ ಬರ್ತಾ ಇದೆ ಜಿ ಎಸ್ ಟಿಯಿಂದ ಇಂದ ಓಕೆ ಸೊ ಜಿ ಎಸ್ ಟಿ ಏನ್ ಇಟ್ಸ್ ಟ್ಯಾಕ್ಸ್ ಆಯಿತಾ ಯಾವ ಟ್ಯಾಕ್ಸ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇದೆ ಇಟ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಇದು ಪರೋಕ್ಷ ತೆರಿಗೆ ನೇರ ತೆರಿಗೆ ಎಲ್ಲ ಸರ್ ಓಕೆ ಸೊ ಹಂಗಾರೆ ಇದೊಂದು ಪರೋಕ್ಷತೆ ಪರೋಕ್ಷ ತೆರಿಗೆ ಅಂದರೆ ತೆರಿಗೆ ಹೊರೆಯನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾವಣೆ ಮಾಡಲು ಸಾಧ್ಯವಿದ್ದರೆ ಅದಕ್ಕೆ ನಾವು ಪರೋಕ್ಷ ತೆರಿಗೆ ಎಂದು ಕರೆಯಲಾಗುತ್ತದೆ ಓಕೆ ಜಿ ಎಸ್ ಟಿ ಫಾರ್ ಎಕ್ಸಾಂಪಲ್ ಯಾವುದೇ ಒಬ್ಬ ವ್ಯಕ್ತಿ ಇರಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಯಾರೇ ಇರಲಿ ಅವರ ಲೈಫಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ಸರಕು ಸೇವೆಯನ್ನು ಖರೀದಿ ಮಾಡ್ತಿರ್ತದೆ ಒಂದು ಚಾಕೇಟ್ ಖರೀದಿ ಮಾಡ್ತೀವಿ ನಾವು ಒಂದು ಬಿಸ್ಕೆಟ್ ಖರೀದಿ ಮಾಡ್ತಾ ಇದ್ದೀವಿ ಒಂದು ಪೆನ್ ತೊಗೊಳ್ತೀವಿ ಶರ್ಟ್ ತೊಳ್ತಿದ್ದೀವಿ ಬೈಕ್ ಕಾರ್ ಯಾವುದೇ ಒಂದು ಕಾಮೋನಿಟಿ ಏನೋ ತೊಗೊತಿದ್ದೀವಿ ಸರಕನ್ನು ಅದರ ಮೇಲೆ ಜಿ ಎಸ್ ಟಿ ಇದ್ದೇ ಇರುತ್ತೆ ಸರ್ ಆಯಿತಾ ಆಲ್ಮೋಸ್ಟ್ ಆಲ್ ನಮ್ಗೆ ಏನು ಜನ ಜಿ ಎಸ್ ಟಿ ಪೇ ಮಾಡ್ತಾನೆ ಇದ್ದಾರೆ ಸರ್ ಆಯಿತಾ ಪರೋಕ್ಷ ತೆರಿಗೆ ಸೆಕೆಂಡ್ ಆಗ ತರ್ಡ್ ಹೈಯೆಸ್ಟ್ ಎಲ್ಲಿಂದ ಬರ್ತದೆ ಸರ್ ಅಂತಂದರೆ ಕಾರ್ಪೊರೇಟ್ ಟ್ಯಾಕ್ಸಿಂದ ಬರ್ತಾ ಇದೆ ಸರ್ ಎಷ್ಟು ಬರ್ತಾ ಇದೆ ಅಂದರೆ ಹದಿನೈದು ಪರ್ಸೆಂಟ್ ಬರ್ತಾ ಇದೆ ಓಕೆ ಫೋರ್ತ್ ಹೈಯೆಸ್ಟ್ ಎಲ್ಲಿದೆ ಸರ್ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಇದೆ ಸರ್ ಹದಿನೈದು ಪರ್ಸೆಂಟ್ ಬರ್ತಾ ಇದೆ ಹದಿನೈದು ಪರ್ಸೆಂಟ್ ಓಕೆ ಹದಿನೈದು ಪರ್ಸೆಂಟ್ ಅಂತ ಇದೆ ಸ್ಟೇಟ್ಮೆಂಟಲ್ಲಿ ಓಕೆ ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಓಕೆ ಜಿ ಎಸ್ ಟಿ ಇದೊಂದು ಪರೋಕ್ಷ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಇವೆರಡು ಏನಪ್ಪ ಅಂದರೆ ಡೈರೆಕ್ಟ್ ಟ್ಯಾಕ್ಸಸ್ ಸರಿವು ನೇರ ತೆರಿಗೆ ಓಕೆ ಕಾರ್ಪೊರೇಟ್ ಟ್ಯಾಕ್ಸ್ ಅದರ ಮೇಲೆ ಇಟ್ಸ್ ಲೈವಿಡ್ ಆನ್ ಕಾರ್ಪೊರೇಟ್ ಎಂಟಿಟೀಸ್ ಓಕೆ ಕಾರ್ಪೊರೇಟ್ ಕಂಪನಿಗಳು ಅಥವಾ ಕಂಪನಿಗಳ ಆದಾಯದ ಮೇಲೆ ವಿಧಿಸಲಾಗುವ ತೆರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇಟ್ ಲಿವಿಡ್ ಆನ್ ಯಾರ ಹತ್ರ ಇನ್ಕಮ್ ಇದೆಯಲ್ಲ ಆ ವ್ಯಕ್ತಿ ಮೇಲೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯದ ಮೇಲೆ ವಿಧಿಸಲಾಗುವ ತೆರಿಗೆ ಆದಾಯ ತೆರಿಗೆ ಇಟ್ಸ್ ಲೈವಿಡ್ ಆನ್ ಇಂಡಿವಿಜುವಲ್ಸ್ ಆಯಿತಾ ಅದು ಇನ್ಕಮ್ ಟ್ಯಾಕ್ಸ್ ಇದು ಪರೋಕ್ಷ ತೆರಿಗೆ ಇವೆರಡು ಇದು ಏನು ನೇರ ತೆರಿಗೆ ಆ ಪ್ರತಿ ವರ್ಷ ಏನಾಗ್ತಾ ಇರುತ್ತೆ ಸರ್ ಆಲ್ಮೋಸ್ಟ್ ಜಿ ಎಸ್ ಟಿನ ಹೆಚ್ಚಿರುತ್ತೆ ಓಕೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಹೆಚ್ಚು ಕಡಿಮೆ ಒಮ್ಮೆ ಹೈಯೆಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇರುತ್ತೆ ಒಮ್ಮೆ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಆನ್ ಎವರೇಜ್ ಫಿಫ್ಟೀನ್ ಪರ್ಸೆಂಟ್ ಎರಡು ಫಿಫ್ಟೀನ್ ಪರ್ಸೆಂಟ್ ಇದೆ ಸರ್ ಓಕೆ ಎಕ್ಸಾಂಪಲ್ ಏನು ಕೇಳ್ಬೋದು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಕ್ಕಂಥ ತೆರಿಗೆ ಯಾವುದು ಅಂತ ಕೇಳ್ಬೋದು ಸರ್ ಫಸ್ಟ್ ಅತಿ ಹೆಚ್ಚು ಆದಾಯ ಬರ್ತಕ್ಕಂಥ ತೆರಿಗೆ ಯಾವುದು ಜಿ ಎಸ್ ಟಿ ಪರೋಕ್ಷ ತೆರಿಗೆ ಸರ್ ಹೌದಾ ಸೆಕೆಂಡ್ ಹೈಯೆಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇದೆ ತರ್ಡ್ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಇದೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯದ ಮೂಲವನ್ನು ಕೊಡ್ತಕ್ಕಂಥ ತೆರಿಗೆಗಳು ಸರ್ ಈ ರೀತಿ ಕೇಳ್ಬೋದು ಅಥವಾ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಎಲ್ಲಿಂದ್ರೆ ಬರುತ್ತೆ ಅಂತ ಕೇಳಿದ್ರೆ ಅದು ಸಾಲ ಅಂತ ಹೇಳಬೇಕು ಟ್ಯಾಕ್ಸ್ ಅಂತಂದ್ರೆ ಜಿ ಎಸ್ ಟಿ ಹೇಳಬೇಕು ಅತಿ ಹೆಚ್ಚು ಆದಾಯದಲ್ಲಿ ಸೊ ಈ ರೀತಿ ಕೇಳ್ತಕ್ಕಂಥ ಚಾನ್ಸ್ ಇದೆ ಆಯ್ ಸರ್ ಡನ್ ಈ ಎಲ್ಲ ಟಾಪ್ ತ್ರೀ ಯಾವುದೇ ಹೋಲ ಅವ್ನು ಟಾಪ್ ತ್ರೀ ಫೋರ್ ಬೇರೆ ಬೇರೆ ಮಾತ್ರ ಟ್ಯಾಕ್ಸ್ ಇದಾವೆ ಕಸ್ಟಮ್ಸ್ ಡ್ಯೂಟಿ ಈ ರೀತಿ ಎಲ್ಲ ಇದಾವೆ ಅಲ್ಲಿಂದ ಕೂಡ ಆದಾಯ ಬರ್ತಾ ಇದೆ ನಾವು ಅಲ್ಲಿಗೆ ಸ್ಪೆಸಿಫಿಕ್ಲಿ ಹೋಗ್ತಾ ಇಲ್ಲ ಲಾ ಟಾಪ್ ತ್ರೀ ಫೋರ್ ಅಷ್ಟೇ ನೋಡ್ತಾ ಇದ್ದೀವಿ ಬಂದ್ ಹಣ ಇಷ್ಟಿದೆ ಸರ್ ಬಂದ್ ಹಣವನ್ನು ನಾವು ವೆಚ್ಚ ಮಾಡ್ತಿದ್ದೇವೆ ಆಯ್ತಾ ಎಕ್ಸ್ಪೆಂಡಿಚರ್ ಮಾಡ್ತೇವೆ ಸರ್ ಅತಿ ಹೆಚ್ಚು ವೆಚ್ಚ ಯಾವ ಕ್ಷೇತ್ರಕ್ಕೆ ಮಾಡ್ತಿದ್ದೇವೆ ಸರ್ ನೀವು ಅಂತಂದ್ರೆ ಅತಿ ಹೆಚ್ಚು ವೆಚ್ಚ ಯಾವ್ದು ಸರ್ ಅಂತಂದ್ರೆ ಬಡ್ಡಿ ಪಾವತಿ ಅತಿ ಹೆಚ್ಚು ನಾವು ಬಡ್ಡಿ ಪಾವತಿ ಕೊಡ್ತಾ ಇದ್ದೀವಿ ಸರ್ ಆಯ್ತಾ ಬಡ್ಡಿ ಪಾವತಿ ಆಯ್ತಾ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟಪ್ಪ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ಸರ್ ಏನು ಈ ನಲವತ್ತೈದು ಲಕ್ಷ ಕೋಟಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹಣವನ್ನು ಒಂದು ವರ್ಷಕ್ಕೆ ನಾವು ಬಡ್ಡಿ ಪಾವತಿ ಮಾಡ್ತಿದ್ದೆ ಸರ್ ನಾವು ಒಂದೇ ವರ್ಷಕ್ಕೆ ಬಡ್ಡಿ ಪಾವತಿ ಮಾಡ್ತಿದ್ದೆ ನಾವು ಜಾಸ್ತಿ ಎಷ್ಟು ಸಾಲ ಇರಬೇಕು ನಮ್ದು ಅಂತ ಒಂದು ಎಷ್ಟು ಈ ಫೋರ್ಟಿ ಫೈವ್ ಲ್ಯಾಕ್ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ನಿಯರ್ಲಿ ನೈನ್ ಲ್ಯಾಕ್ ಕ್ರೋರ್ ರುಪೀಸ್ ನೈನ್ ಲ್ಯಾಕ್ ಕ್ರೋರ್ ರುಪೀಸ್ ಅನ್ನ ಒಂದು ವರ್ಷಕ್ಕೆ ನಮ್ಮ ಕೇಂದ್ರ ಸರ್ಕಾರ ಬಡ್ಡಿ ಪಾವತಿ ಮಾಡ್ತಾ ಇದೆ ಆಯ್ತಾ ಅಷ್ಟು ನಮ್ದು ಸಾಲ ಇದೆ ಈ ವರ್ಷದ್ದು ಕೇಂದ್ರ ಸರ್ಕಾರದ ನಮ್ಮ ಬಜೆಟ್ ಅದರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಇದೆ ನಮ್ಮ ಒಂದು ವರ್ಷದ ಪ್ರೆಸೆಂಟ್ಲಿ ಔಟ್ಸ್ಟ್ಯಾಂಡಿಂಗ್ ನಮ್ಮ ಸಾಲ ಎಷ್ಟಿದೆ ಸರ್ ಅಂತಂದ್ರೆ ಒನ್ ಏನಪ್ಪ ಅಂತಂದ್ರೆ ನೂರ ಅರವತ್ತೊಂಬತ್ತು ಲಕ್ಷ ಕೋಟಿ ಒನ್ ಸಿಕ್ಸ್ಟಿ ನೈನ್ ಲ್ಯಾಕ್ ಕ್ರೋರ್ಸ್ ಲಕ್ಷ ಕೋಟಿ ಸರ್ ನೂರ ಅರವತ್ತೊಂಬತ್ತು ಲಕ್ಷ ಕೋಟಿ ಅಷ್ಟು ನಮ್ಮ ಸಾಲ ಇದೆ ನಮ್ಮ ಲೈಬ್ರಿಟಿ ಪರ್ ಅಷ್ಟಿದೆ ನಮ್ದು ಈಗ ಅಷ್ಟು ಸಾಲ ಇದೆ ಈ ಸಾಲಕ್ಕೆ ಒಂದು ವರ್ಷಕ್ಕೆ ಈ ನಲವತ್ತೈದು ಲಕ್ಷ ಟ್ವೆಂಟಿ ಪರ್ಸೆಂಟ್ ಅರೌಂಡ್ ಒಂಬತ್ತು ಲಕ್ಷ ಕೋಟಿ ಒಂದು ವರ್ಷಕ್ಕೆ ನಾವು ಟೈನ್ ಬಡ್ಡಿ ಪಾವತಿ ಮಾಡ್ತೀವಿ ಸೊ ಇಟ್ಸ್ ಹ್ಯೂಜ್ ಅಮೌಂಟ್ ಸರ್ ಏನು ಸಾಮಾನ್ಯ ಅಲ್ಲ ಬರ್ತಾಗ್ತಿದ್ದಿಲ್ಲ ಸೊ ಇರಲಿ ಸರ್ ಸೊ ಇನ್ನೊಂದು ಕ್ಲಾಸಲ್ಲಿ ಈ ಬಜೆಟ್ ಬಗ್ಗೆ ಡಿಟೈಲ್ಡ್ ಆಗಿ ಸೊ ಇದರ ಬೇಸಿಕ್ಸ್ ಏನೇನಿದೆ ಬೇರೆ ಬೇರೆ ಆದಾಯ ವೆಚ್ಚಗಳನ್ನು ನೋಡೋಣ ನಾನು ಈ ಈ ವರ್ಷದ ಬಜೆಟಲ್ಲಿ ಫೋಕಸ್ ಮಾಡೋದ್ರಿಂದ ಜಸ್ಟ್ ಇದು ಇಂಟ್ರೊಡಕ್ಷನ್ ಕೊಟ್ಟು ಈ ವರ್ಷ ಬಂದಿರತಕ್ಕಂಥ ಯೋಜ ಯೋಜನೆಗಳ ಬಗ್ಗೆ ಮಾತಾಡೋಣ ಓಕೆ ಸೊ ಯಾಕಂದ್ರೆ ಕಮ್ಮಿಂಗ್ ಬರ್ತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥ ಚಾನ್ಸ್ ಇದೆ ಆಯಿತಾ ಡನ್ ಸರ್ ಬಡ್ಡಿ ಪಾವತಿ ಸೊ ಸೆಕೆಂಡ್ ಹೈಯೆಸ್ಟ್ ನಾವು ಎದಕ್ಕೆ ವೆಚ್ಚ ಮಾಡ್ತಿದ್ವಿ ಸರ್ ಅಂತಂದರೆ ರಾಜ್ಯಗಳಿಗೆ ಓಕೆ ರಾಜ್ಯಗಳಿಗೆ ತೆರಿಗೆ ಆಯ್ತಾ ಮತ್ತು ಸುಂಕಗಳ ಪಾಲು ರಾಜ್ಯಗಳಿಗೆ ತೆರಿಗೆ ಮತ್ತು ಸುಂಕಗಳ ಪಾಲು ಎಷ್ಟಿದೆ ಸರ್ ಇದು ಅಂತಂದ್ರೆ ಹದಿನೆಂಟು ಪರ್ಸೆಂಟ್ ಇದೆ ಸರ್ ಓಕೆ ಆ್ಯಂಡ್ ಥರ್ಡ್ ಥರ್ಡ್ ಹೈಯೆಸ್ಟ್ ಯಾವ್ದಕ್ಕೆ ನಾವು ವೆಚ್ಚ ಮಾಡ್ತಿದ್ದೆ ಅಂತಂದ್ರೆ ಕೇಂದ್ರೀಯ ವಲಯ ಯೋಜನೆಗಳು ಆಯ್ತಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಸರ್ ಕೇಂದ್ರೀಯ ವಲಯ ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಕೇಂದ್ರೀಯ ವಲಯ ಯೋಜನೆಗಳು ಇದಕ್ಕೆ ನಾವು ಹದಿನೇಳು ಪರ್ಸೆಂಟ್ ಖರ್ಚು ಮಾಡ್ತಾ ಇದ್ದೀವಿ ಬಂದ್ ಈ ಬಂದಿರತಕ್ಕಂಥ ಹಣದಲ್ಲಿ ಆದಾಯ ಬಂದಂತೂ ವೆಚ್ಚ ಇಷ್ಟ ಮಾಡ್ತಾ ಇದೆ ಸರ್ ಸೊ ಇನ್ನು ಬೇರೆ ಬೇರೆ ನಾ ಇಷ್ಟೇ ಯಾಕೆ ಹೇಳಿದೆ ಅಂತಂದ್ರೆ ಟಾಪ್ ತ್ರೀ ಗೊತ್ತಿರಲಿ ಅನ್ನೋ ಅಷ್ಟೇ ಸೊ ಗೊತ್ತಿರಲಿ ಅತಿ ಹೆಚ್ಚು ಆದಾಯ ಸಾಲ ಅತಿ ಹೆಚ್ಚು ಬಡ್ಡಿ ಪಾವತಿ ಓಕೆ ಡನ್ ಸರ್ ಮೂವಿಂಗ್ ಆನ್ ಈಗ ಈ ವರ್ಷ ಬಜೆಟ್ ಅಲ್ಲಿ ಬಂದಿರತಕ್ಕ ಸ್ಕೀಮ್ಸ್ ಅನ್ನ ಸ್ಟಾರ್ಟ್ ಮಾಡೇ ಬಿಡುವ ಅರ್ಥ ಆಗ್ತಿದಿಲ್ಲ ಡನ್ ಸರ್ ಈಗ ನೋಡಿ ಸರ್ ಈ ವರ್ಷದ ಕೇಂದ್ರ ಬಜೆಟ್ ಓಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂತಹ ಯೋಜನೆಗಳು ಆಯ್ತಾ ಒನ್ ಲೈನಸ್ ನಮ್ಗೆ ಗೊತ್ತಿರಬೇಕು ಈ ಯೋಜನೆ ಅದಕ್ಕೆ ಸಂಬಂಧಪಟ್ಟಿರೋದು ಅಂತಕ್ಕಂಥದ್ದು ಮೊದಲನೇ ಯೋಜನೆ ಇದೆ ಸರ್ ಕೇಂದ್ರ ಸರ್ಕಾರದ್ದು ಯಾವುದು ಅಂತಂದ್ರೆ ಪಿ ಎಂ ಪ್ರಣಾಮ್ ಓಕೆ ಪಿ ಎಂ ಪ್ರಣಾಮ್ ಯೋಜನೆ ಅಂತ ಬಂದಿದೆ ಸರ್ ಏನು ಸರ್ ಪ್ರಣಾಮ್ ಅಂದ್ರೆ ನಮಸ್ಕಾರ ಅಲ್ಲ ನಮಸ್ಕಾರ ಮಾಡೋದು ಅದ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಆಯ್ತಾ ಸೊ ಏನು ಸರ್ ಇದು ಸಿ ಇದ್ರೆ ಯಾವ ಎಕ್ಸಾಂಪಲ್ ಯಾವ ರೀತಿ ಎರಡು ರೀತಿ ಕೇಳುತ್ತೆ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ವಿಸ್ತೃತ ರೂಪ ಇನ್ನೂ ಕೇಳ್ತಾವೆ ನೀತಿ ಆಯೋಗದ ವಿಸ್ತೃತ ರೂಪ ಇನ್ನೂ ಕೇಳ್ತಾವೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಈ ರೀತಿ ವಿಸ್ತೃತ ಫುಲ್ ಫಾರ್ಮ್ಸ್ ಅನ್ನು ಭಾಳ ಕೇಳ್ತಾವೆ ಸರ್ ಹೌದಾ ಸೊ ಈ ಪ್ರಣಾಮ್ ಯೋಜನೆ ಅಂತಿದೆ ಇದರಲ್ಲಿ ಎರಡು ರೀತಿ ಕೇಳಬಹುದು ಇದ್ರ ವಿಸ್ತೃತ ರೂಪ ಕೇಳ್ತಕ್ಕಂಥ ಚಾನ್ಸ್ ಇದೆ ಯಾಕಂದ್ರೆ ಇದೇ ವರ್ಷ ಬಂದಿರತಕ್ಕಂಥ ಯೋಜನೆ ಇದು ಆಯ್ತಾ ಆ್ಯಂಡ್ ದೆನ್ ಎರಡು ರೀತಿ ಎರಡನೇ ರೀತಿ ಅಂದ್ರೆ ಈ ಯೋಜನೆಯ ಉದ್ದೇಶ ಏನು ಆಬ್ಜೆಕ್ಟಿವ್ ಏನು ಅದನ್ನು ಕೇಳ್ತಕ್ಕಂಥ ಚಾನ್ಸ್ ಇದೆ ಅವೆರಡ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಬೇಕು ಅಷ್ಟೇ ನಮ್ಗೆ ಅಂದರೆ ಏನಪ್ಪ ಅಂದ್ರೆ ನಮ್ದು ಎಮ್ ಸಿ ಕ್ಯೂ ಇರುತ್ತೆ ಜಸ್ಟ್ ಟಿಕ್ ಮಾಡೋದ್ರಿಂದ ಜಸ್ಟ್ ಒಂದು ಬೇಸಿಕ್ ಅದ್ರ ಬಗ್ಗೆ ಗೊತ್ತಿರಬೇಕು ಓಕೆ ಏನು ಸರ್ ಹಂಗಂದ್ರೆ ಪಿ ಅಂದ್ರೆ ಪಿ ಎಮ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಓಕೆ ಪ್ರೈಮ್ ಮಿನಿಸ್ಟರ್ ಪಿ ಮುಂದೆ ಪಿ ಅಂತಂದ್ರೆ ಪ್ರೋಗ್ರಾಮೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮೆ ಪ್ರೋಗ್ರಾಮೆ ಫಾರ್ ಆರ್ ಅಂತಂದ್ರೆ ರಿಸ್ಟೋರೇಷನ್ ಪ್ರೋಗ್ರಾಮೆ ಫಾರ್ ರಿಸ್ಟೋರೇಷನ್ ಅಂತಂದ್ರೆ ಅವೇರ್ನೆಸ್ ಓಕೆ ಅವೇರ್ನೆಸ್ ಎನ್ ಅಂತಂದ್ರೆ ನರಿಷ್ಮೆಂಟ್ ನರಿಶ್ಮೆಂಟ್ ಎಂತಂದ್ರೆ ಓಕೆ ಅಂಡ್ ಫೈನಲಿ ಎಂ ಅಂತಂದ್ರೆ ಮದರ್ ಅರ್ತ್ ಆಫ್ ಮದರ್ ಅರ್ತ್ ಮದರ್ ಅರ್ತ್ ಅಂತಕ್ಕಂಥ ಯೋಜನೆ ಸರಿ ಹಂಗಾರೆ ಎದಕ್ಕೆ ಸಂಬಂಧಪಟ್ಟ ಸರ್ ಯೋಜನೆ ಸರಿ ಇದು ಬೇಸಿಕಲ್ ನಮ್ಗೆ ಗೊತ್ತಿರ್ಬೇಕು ಅಷ್ಟೇ ಸೊ ಇದು ವಿಸ್ತೃತ ರೂಪ ಸೊ ಸಿಂಪಲ್ ಆಗಿ ಇದಕ್ಕೆ ಅರ್ಥ ಇದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅಂದ್ರೆ ಮದರ್ ಅರ್ಥ್ ಭೂಮಿಗೆ ಸಂಬಂಧಿಸಿದ ಭೂಮಿ ತಾಯಿಗೆ ಸಂಬಂಧಿಸಿದ ಯೋಜನೆ ಸರ್ ಇದು ಏನಿದು ಪ್ರೋಗ್ರಾಮಿ ಫಾರ್ ರೀಸ್ಟೋರೇಷನ್ ಇದನ್ನು ಪುನರ್ ರೀಸ್ಟೋರ್ ಇದನ್ನ ಅವೇರ್ನೆಸ್ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ನರಿಷ್ಮೆಂಟ್ ಇದನ್ನು ಆರೈಕೆ ಮಾಡಬೇಕು ಏನು ಸರ್ ಅಂಥದ್ದು ಏನಾಗಿದೆ ಸೊ ಏನಾಗಿದೆ ಸರ್ ಅಂದರೆ ಭೂಮಿ ಫಲವತ್ತತೆ ಹಾಳಾಗಿದೆ ನಾವೆಲ್ಲರೂ ಕೃಷಿಯಲ್ಲಿ ಅತಿ ಹೆಚ್ಚು ಆದಾಯವನ್ನು ಗಳಿಸ್ಲಿಕ್ಕೋಸ್ಕರ ಏನು ಮಾಡ್ತಿದ್ವಿ ಸರ್ ಅಂತಂದರೆ ಈ ಬ್ರಿಟಿಷು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಿದ್ವಿ ಡಿ ಎ ಪಿ ಗೊಬ್ಬರಗಳನ್ನು ಬಳತಾ ಬಳಕೆ ಮಾಡ್ತಾ ಇದ್ದೀವಿ ಹೀಗಾಗಿ ಪ್ರತಿ ವರ್ಷ ಕಂಟಿನ್ಯೂಸ್ಲಿ ಡಿ ಎ ಪಿ ಗೊಬ್ಬರಗಳನ್ನು ಬೇರೆ ರಾಸಾಯನಿಕ ಗೊಬ್ಬರಗಳನ್ನು ಪದೇ ಪಳಿಗೆ ಪದೇ ಪದೇ ಬಳಕೆ ಮಾಡಿ ಮಾಡಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಫರ್ಟಿಲಿಟಿ ಕಡಿಮೆ ಆಗ್ತದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆ ಹೌದಾ ಫಲವತ್ತತೆ ಕಡಿಮೆ ಆಗ್ತದೆ ಹಾಗೆ ಈ ಕಂಟಿನ್ಯೂ ಹೀಗೆ ಹೋದರೆ ಹೇಗೆ ಸರ್ ಇದೇ ರೀತಿ ಆದರೆ ಏನು ಇದು ಇಂಥ ಫಲವತ್ತತೆ ಹಾಳಾಗಿರ್ತಕ್ಕಂಥದ್ದು ಗೊಬ್ಬರಗಳನ್ನು ಬಳಕೆ ಮಾಡಿ ವಿಷಪೂರಿತವಾದ ಈ ಮಣ್ಣನ್ನು ಬಳಕೆ ಮಾಡಿ ಮಾಡಿ ಈ ಮಣ್ಣಲ್ಲಿ ಬೆಳಿರ್ತಕ್ಕಂಥ ಈ ಪದಾರ್ಥಗಳಿಂದ ವಿಷಪೂರಿತವಾದ ಪದಾರ್ಥಗಳೇ ಹೊರಗೆ ಬರೋದು ಅದನ್ನೇ ನಾವು ತಿನ್ನೋದು ಕೃಷಿ ಪದಾರ್ಥಗಳಿಂದ ಇದರಿಂದ ನಮಗೆ ಬೇರೆ ಬೇರೆ ಡಿಸೀಸ್ ಬರ್ತಕ್ಕಂಥ ಸಂದರ್ಭ ಇದೆ ಆಗುತ್ತೆ ಆಲ್ರೆಡಿ ಪ್ರೂವ್ಡ್ ಇದೆ ಈ ರೀತಿ ಆಗಬಾರದು ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಬೇಕು ನಾವು ಇದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಮಣ್ಣಿನ ಫಲವತ್ತತೆಯನ್ನು ರಿಸ್ಟೋರ್ ಮಾಡಬೇಕು ನಾವು ಅದು ಆರೈಕೆ ಮಾಡಬೇಕು ಅದಕ್ಕೋಸ್ಕರ ಆರಂಭಗೊಂಡ ಯೋಜನೆ ಸಿಂಪಲ್ ಸರ್ ಇದು ಎದಕ್ಕೆ ಸಂಬಂಧಪಟ್ಟಿತ್ತು ಪಂದಿರತಕ್ಕಂಥ ಯೋಜನೆ ಅಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಮಿತಗೊಳಿಸುವುದು ಅಥವಾ ಕಡಿಮೆ ಮಾಡುವುದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಆಯ್ತಾ ಸೊ ಕಡಿಮೆ ಮಾಡಿ ಯಾವ ರೀತಿ ಗೊಬ್ಬರಗಳನ್ನು ಪರ್ಯಾಯ ರಾಸಾಯನಿಕ ಗೊಬ್ಬರಗಳು ಆಯ್ತಾ ಪರ್ಯಾಯ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬೇಕು ಅದ ಆಲ್ಟರ್ನೇಟಿವ್ ಪರ್ಯಾಯ ರಾಸಾಯನಿಕ ಗೊಬ್ಬರಗಳ ಬಳಕೆಗೆ ಪ್ರೋತ್ಸಾಹ ನೀಡತಕ್ಕಂಥ ಯೋಜನೆ ಪರ್ಯಾಯ ರಾಸಾಯನಿಕ ಗೊಬ್ಬರಗಳಂದರೆ ಶಗಣಿ ಗೊಬ್ಬರ ಅಂತ ಕರೀತು ನಾವು ಆಯ್ದ ಬೇರೆ ಬೇರೆ ನಾವು ಈಗ ಮನೆಗಳಲ್ಲಿ ಜಾನುವಾರುಗಳನ್ನ ಸಾಕಿರ್ತೇವೆ ಇದರಿಂದ ಬರತಕ್ಕಂಥ ಗೊಬ್ಬರ ಇದೆ ಆ ಗೊಬ್ಬರಗಳನ್ನ ಬಳಸ್ತಕ್ಕ ಬಳಸೋದ್ರಿಂದ ಸೊ ಮಣ್ಣಿನ ಫಲವತ್ತತೆ ಹೆಚ್ಚಳ ಆಗುತ್ತೆ ಇಂತಹ ಫಲವತ್ತತೆಯಿಂದ ಕೂಡಿದ ಮಣ್ಣಿನಲ್ಲಿ ಬೆಳೆದ ಪದಾರ್ಥಗಳಿಂದ ಉತ್ತಮ ಪೌಷ್ಟಿಕಾಂಶತೆಗಳ ಆಹಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮಣ್ಣಿನ ಫಲವತ್ತತೆ ಕಾಪಾಡೋಣ ರಾಸಾಯನಿಕ ಗೊಬ್ಬರಗಳನ್ನ ಮಿತಗೊಳಿಸೋಣ ಪರ್ಯಾಯ ಗೊಬ್ಬರಗಳನ್ನ ಬಳಸಬೇಕು ಅದಕ್ಕೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಯೋಜನೆ ಏನಪ್ಪಾ ಅಂದ್ರೆ ಪಿ ಎಂ ಪ್ರಣಾಮ್ ಯೋಜನೆ ಸೊ ಈ ರೀತಿ ಎಕ್ಸಾಂಪಲ್ ಕೇಳ್ತಕ್ಕಂಥದ್ದು ಹೌದಾ ಡನ್ ಸರ್ ನೆಕ್ಸ್ಟ್ ಹೋಗೋಣ ಈಗ ಓಕೆ ಎರಡನೇ ಯೋಜನೆ ಯಾವುದು ಸರ್ ಇದೇ ವರ್ಷ ಬಂದಿರತಕ್ಕಂಥದ್ದು ಶ್ರೀ ಅನ್ನ ಯೋಜನೆ ಶ್ರೀ ಅನ್ನ ಯೋಜನೆ ಆಯ್ತಾ ಏನ್ ಸರ್ ಶ್ರೀ ಅನ್ನ ಯೋಜನೆ ಅಂತಂದ್ರೆ ಅಂತಂದ್ರೆ ಏನು ಇದು ಅನ್ನ ಭಾಗ್ಯಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ ಓಕೆ ಶ್ರೀ ಅನ್ನ ಯೋಜನೆ ಅಂತಂದರೆ ಸೊ ನಿಮ್ಗೆ ಕೇಳಿರ್ತೀರಿ ಈಗ ಮಿಲಿಟ್ಸ್ ಅಂತ ಬರುತ್ತೆ ಸಿರಿಧಾನ್ಯಗಳು ಓಕೆ ಈ ಯೋಜನೆ ಸಿರಿಧಾನ್ಯಗಳಿಗೆ ಸಂಬಂಧಿಸಿದ ಯೋಜನೆ ಸರ್ ಓಕೆ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಳ ಆಗಬೇಕು ಅದರ ಅನುಭವಕ್ಕೆ ಹೆಚ್ಚಾಗಬೇಕು ಅದನ್ನು ಬಳಕೆ ಬಹಳ ಮಾಡಬೇಕು ಸರ್ ನಾವು ಸಿರಿಧಾನ್ಯಗಳು ಬೇರೆ ಬೇರೆ ಧಾನ್ಯಗಳು ಹೌದಾ ನವನೆ ಅಂತ ಹೇಳ್ತೇವೆ ಸಜ್ಜೆ ಅಂತ ಹೇಳ್ತೇವೆ ಆಯ್ತಾ ಇಂತಹ ನಾನ್ ಏನೋ ದವಸ ಧಾನ್ಯಗಳನ್ನು ನಾವು ಬಳಕೆ ಮಾಡೋದ್ರಿಂದ ಇವನ್ನ ನಾವು ಅನುಭವ ಮಾಡೋ ಬಳಸೋದ್ರಿಂದ ಮನುಷ್ಯನ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ ಲಾಂಜಿವಿಟಿ ಆಗುತ್ತೆ ನಮ್ಮ ಅಲ್ಲಿ ಆಯಿತಾ ಇದರಿಂದ ನಮಗೆ ಸಹಾಯ ಆಗುತ್ತೆ ಸೊ ನಾವು ಏನೀಗ ಫಾಸ್ಟ್ ಫುಡ್ ಕಲ್ಚರ್ಗೆ ಹೋಗ್ಬಿಟ್ಟಿದ್ದೇವೆ ಈಗ ಆಯಿತಾ ಬೇರೆ ಬೇರೆ ಏನೋ ಅದೇ ಪಾನಿಪುರಿ ಅದೇ ಪಿಜ್ಜಾ ಸೊ ಇದರಿಂದ ಏನಾಗ್ತದೆ ನಮ್ಮ ಮನುಷ್ಯನ ಆಯುಷ್ಯದಲ್ಲಿ ಅವನ ಅವನ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರ್ತದೆ ಅದಕ್ಕೆ ಸೊ ಟು ನಮ್ಮ ಮೂಲಕ್ಕೆ ಹೋಗ್ಬೇಕು ನಮ್ಮ ಹಿರಿಯರೆಲ್ಲ ಇವನ್ನೇ ಬೇಸಿಕಲಿ ತಿಂದಿರ್ತಕ್ಕಂಥದ್ದು ಸಿರಿಧಾನ್ಯಗಳ ಬಳಕೆ ಮಾಡಿ ಆಹಾರದ ಬಳಕೆ ಮಾಡಿ ಐದು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಲಿಕ್ಕೆ ಚಾನ್ಸ್ ಇದೆ ಅದಕ್ಕೋಸ್ಕರ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ನಿಧರ ಅನುಭವಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಯೋಜನೆ ಯಾವುದಂದ್ರೆ ಏನು ಶ್ರೀ ಅನ್ನ ಯೋಜನೆ ಡನ್ ಸರ್ ಓಕೆ ಅದಕ್ಕೋಸ್ಕರ ಅಂತಂದ್ರೆ ಹೈದರಾಬಾದಿನಲ್ಲಿ ಇದು ನೆನಪಿಟ್ಕೊಳ್ಳಿ ಸರ್ ಇದನ್ನು ಓಕೆ ಹೈದರಾಬಾದಿನಲ್ಲಿ ಏನು ಮಾಡೋ ಸರ್ ಅಂತಂದ್ರೆ ಸಿರಿಧಾನ್ಯ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಸಿರಿಧಾನ್ಯ ಸಂಶೋಧನಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸರ್ ಓಕೆ ಈ ಸಿರಿಧಾನ್ಯಗಳನ್ನ ರಿಸರ್ಚ್ ಬಹಳಷ್ಟು ರಿಸರ್ಚ್ ಹೋಗ್ತಾ ಇದೆ ಸೊ ಈಗ ನೀವು ಆಲ್ಮೋಸ್ಟ್ ಪೇಪರು ಟಿ ವಿ ನೋಡ್ತಾ ಇದ್ದ ಬಂದೇ ಬರ್ತದೆ ಈ ಚೀನಿ ಪೌಡರು ಭಾಳಷ್ಟು ಬರ್ತಾ ಇದೆ ಸರ್ ಒಂದಲ್ಲ ಎರಡಲ್ಲ ಭಾಳಷ್ಟು ಕಂಪ್ನಿಗಳು ಸಿರಿಧಾನ್ಯಗಳ ಪ್ರೊಡಕ್ಟ್ಸನ್ನು ರೆಡಿ ಮಾಡಿ ಮಾರಾಟ ಮಾಡ್ತಾ ಇದ್ದವು ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್ ಅಂತ ಒಂದು ಪ್ರೂವ್ಡ್ ಇದೆ ಅದು ಕೂಡ ನಮ್ಮ ಜನರು ಕೂಡ ಸಿರಿಧಾನ್ಯಗಳನ್ನು ಬಳಸಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯ ಆರಂಭಗೊಂಡಿದೆ ಇಷ್ಟೇ ಆಯ್ತಾ ಸೊ ವಿ ಆರ್ ಗೋಯಿಂಗ್ ಫಾರ್ ಒನ್ ಲೈನರ್ಸ್ ಅಷ್ಟೇ ಈಗ ಹೌದಾ ಸೊ ಇದಾದ ಮೇಲೆ ಇನ್ನೊಂದು ಪ್ರಮುಖವಾದದ್ದು ಏನಾಗಿದೆ ಈ ವರ್ಷದಲ್ಲಿ ಬಜೆಟಲ್ಲಿ ಓಕೆ ಕೃಷಿ ವೇಗವರ್ಧಕ ನಿಧಿ ಓಕೆ ಕೃಷಿ ವೇಗವರ್ಧಕ ನಿಧಿ ಅಂತಕ್ಕಂಥ ನಿಧಿಯನ್ನು ಸ್ಥಾಪನೆ ಮಾಡೋರೆ ಎಕ್ಸಲರೇ ಏನೋ ಅಗ್ರಿಕಲ್ಚರಲ್ ಎಕ್ಸಲರೇಟರ್ ಫಂಡ್ ಅಗ್ರಿಕಲ್ಚರಲ್ ಎಕ್ಸಲರೇಟರ್ ಫಂಡ್ ಕೃಷಿ ವೇಗವರ್ಧಕ ನಿಧಿ ಏನು ಸರ್ ಕೃಷಿಗೆಲ್ಲಿ ವೇಗವರ್ಧನೆ ಆಗಬೇಕು ಪ್ರೊಡಕ್ಟಿವಿಟಿ ಹೆಚ್ಚಳ ಆಗಬೇಕು ಓಕೆ ಇದರ ಉದ್ದೇಶ ಎಷ್ಟೇ ಸರ್ ಏನಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಕೃಷಿ ವಲಯದಲ್ಲಿ ಇರ್ತಕ್ಕಂಥ ನಮ್ಮ ಯುವ ಜನರು ಆಯ್ತಾ ನಮ್ಮ ಯುವ ಜನರು ಆಯ್ತಾ ಯುವಕರು ನಮ್ಮ ಯುವ ಜನರು ಮಾಡ್ಬೇಕಂದ್ರೆ ಕೃಷಿಗೆ ಸಂಬಂಧಿಸಿದ ನವೋದ್ಯಮಗಳನ್ನು ಆರಂಭಿಸಿದರೆ ಇದು ಇಂಪಾರ್ಟೆಂಟ್ ಸರ್ ಕೃಷಿಗೆ ಸಂಬಂಧಿಸಿದ ನವೋದ್ಯಮಗಳನ್ನು ಆರಂಭಿಸಿದರೆ ಸರ್ಕಾರ ನಿಮಗೆ ಹಣಕಾಸು ನೆರವನ್ನು ಒದಗಿಸುವ ಯೋಜನೆಯಾಗಿದೆ ಯಾವುದು ಆಯ್ತಾ ಕೃಷಿ ವೇಗವರ್ಧಕ ನಿಧಿ ಇಟ್ಸ್ ನಿಧಿ ಇಟ್ಸ್ ಅ ಫಂಡ್ ಸರ್ ಇದರಲ್ಲಿ ದುಡ್ಡು ಬರ್ತಾ ಇದೆ ದುಡ್ಡು ಎಲ್ಲಿಂದ್ರೆ ಬರ್ತಾ ಇದೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ಸರ್ಕಾರ ಗ್ರಾಂಟ್ಸ್ ಕೊಡುತ್ತೆ ಈ ದುಡ್ಡು ಫಸ್ಟ್ ಟೈಮ್ ಇದೇ ವರ್ಷದ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದು ಇದರಲ್ಲಿ ಸರ್ಕಾರದಿಂದ ದುಡ್ಡು ಬಂದಿದೆ ಈ ದುಡ್ಡನ್ನು ಎದಕ್ಕೆ ಕೊಡ್ತವ್ರೆ ಸರ್ ಕೃಷಿ ವಲಯದಲ್ಲಿ ನೀನೇನಾದರೂ ಹೊಸ ಉದ್ಯಮಗಳನ್ನು ಆರಂಭಿಸಿದರೆ ನವ ಉದ್ಯಮಗಳನ್ನು ಆರಂಭಿಸಿದರೆ ಅದಕ್ಕೆ ಸ್ಟಾರ್ಟ್ಅಪ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಆಯಿತಾ ಆರಂಭಿಸಿ ನವೋದ್ಯಮ ಆರಂಭಿಸಿದರೆ ನಿನಗೆ ಹಣಕಾಸು ನೆರವನ್ನು ಪ್ರೋತ್ಸಾಹವನ್ನು ಒದಗಿಸುವ ಯೋಜನೆ ಸರ್ ಸ್ಟಾರ್ಟಪ್ ಕಂಪನಿಗಳನ್ನು ಆರಂಭಿಸಿದರೆ ನೆನಪಿಟ್ಕೊಳ್ಬೇಕು ಸರ್ ಇದನ್ನ ಓಕೆ ಸೊ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಸ್ಥಾಪನೆ ಮಾಡಿದರೆ ನಿಮಗೆ ಹಣಕಾಸು ನೆರವು ಒದಗಿಸುವ ಯೋಜನೆ ಯಾವುದು ಅಂತಂದ್ರೆ ಸೊ ಕೃಷಿ ವೇಗವರ್ಧಕ ನಿಧಿಯಾಗಿದೆ ಸರ್ ಓಕೆ ಸೊ ಸ್ಟಾರ್ಟ್ಅಪ್ ಇಸಿನ ನವ ಉದ್ಯಮ ನವೋದ್ಯಮ ಹೊಸ ಉದ್ಯಮ ಬೇರೆ ಬೇರೆ ಕ್ಷೇತ್ರದ ನವೋದ್ಯಮ ಆರಂಭ ಆಗ್ತಿದೆ ಓಯೋ ಗೊತ್ತಿರೋದು ನಿಮಗೆ ಆಯಿತಾ ಓಲಾ ಗೊತ್ತಿದೆ ಊಬರ್ ಗೊತ್ತಿದೆ ಸ್ವಿಗ್ಗಿ ಗೊತ್ತಿದೆ ಝೊಮ್ಯಾಟೊ ಗೊತ್ತಿದೆ ವೇದಾಂತು ಬೈ ಜೂಸು ಇವಕ್ಕೆಲ್ಲ ರೇಜರ್ ಪೇ ಹಿಮೊಬಿಬೋ ಇನ್ ಇನ್ಮೊಬಿ ಸಾಕಷ್ಟು ಕಂಪ್ನಿಗಳು ಸರ್ ಮೂರ್ ದನ್ ಹನ್ನೆರಡಿದು ಸಾಕಷ್ಟು ಸ್ಟಾರ್ಟಪ್ ಕಂಪ್ನಿಗಳಾಗಿರೋದು ಇತ್ತೀಚೆಗೆ ಆರಂಭವಿರತಕ್ಕಂಥ ಕಂಪ್ನಿಗಳು ಅದೇ ರೀತಿ ಏನು ಮಾಡಿ ಅಂದರೆ ಕೃಷಿಗೆ ಸಂಬಂಧಿಸಿದ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ನೀರಾವರಿಗೆ ಸಂಬಂಧಿಸಿದ ಉಪಕರಣ ಸ್ಥಾಪನೆ ರೆಡಿ ಮಾಡಲಿಕ್ಕೆ ಬೇರೆ ಕೃಷಿ ಯಂತ್ರೋಪಕರಣ ರೆಡಿ ಮಾಡಲಿಕ್ಕೆ ಓಕೆ ಹೊಸ ಉದ್ಯಮಗಳನ್ನು ಆರಂಭಿಸಿದರೆ ಸರ್ಕಾರ ನಿಮಗೆ ಹಣಕಾಸು ನೆರವನ್ನು ಒದಗಿಸುತ್ತದೆ ಈ ನಿಧಿಯ ಮೂಲಕ ಇಷ್ಟು ನಿಮ್ಗೆ ಗೊತ್ತಿರಬೇಕು ಆಯ್ತಾ ನೆಕ್ಸ್ಟ್ ಸರ್ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಈಗ ಓಕೆ ಮಿಷನ್ ಟು ಸಿಕಲ್ ಸೆಲ್ ಓಕೆ ಮಿಷನ್ ಟು ಸಿಕಲ್ ಸೆಲ್ ಮಿಷನ್ ಟು ಸಿಕಲ್ಸಲ್ ಅನಿಮಿಯ ಮಿಷನ್ ಟು ಸಿಕಲ್ಸಲ್ ಅನಿಮಿಯಾ ಅಂತ ಯೋಜನೆ ಆರಂಭ ಆಗಿದೆ ಸರ್ ಏನಿದು ಮಿಷನ್ ಟು ಸಿಕಲ್ಸಲ್ ಅನಿಮಿಯಾ ಅಂತಂದ್ರೆ ಓಕೆ ಅನಿಮಿಯಾ ಅಂತಂದ್ರೆ ರಕ್ತಹೀನತೆ ಕಾಯಿಲೆ ಸರ್ ಓಕೆ ಬ್ಲಡ್ ರಿಲೇಟೆಡ್ ರಕ್ತಹೀನತೆ ಕಾಯಿಲೆ ಇದ್ರ ಯೋಜನೆ ಉದ್ದೇಶ ಒಂದೇ ಸರ್ ಏನಿದೆ ಅಂದ್ರೆ ಎರಡು ಸಾವಿರದ ನಲವತ್ತೇಳರ ಒಳಗಡೆ ನಮ್ಮ ಇಂಡಿಪೆಂಡೆನ್ಸ್ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಎರಡು ಸಾವಿರದ ನಲವತ್ತೇಳು ನೂರು ವರ್ಷ ಆಯ್ತಾ ಎರಡ್ ಸಾವಿರದ ನಲವತ್ತೇಳರ ಒಳಗಡೆ ದೇಶಾದ್ಯಂತ ರಕ್ತಹೀನತೆ ಕಾಯಿಲೆಯನ್ನು ಕಡಿಮೆ ಮಾಡುವುದು ನಿರ್ಮೂಲನೆ ಮಾಡುವುದು ಆಯ್ತಾ ಅದಕ್ಕೆ ಅನಿಮೆ ಅಂತ ಕರಿತೀರಿ ನೀವು ಆಯ್ತಾ ರಕ್ತಹೀನತೆ ಕಾಯಿಲೆಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆರಂಭಗೊಂಡಂತ ಯೋಜನೆ ಸರ್ ಇದರಲ್ಲಿ ಏನೇನು ಬೇರೆ ಸೇಲಿಂಟ್ ಫೀಚರ್ಸು ಸಬ್ ಪಾರ್ಟ್ಸ್ ಏನು ಬಂದಿದೆ ಇನ್ನೂ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಯಾಕೆ ಈ ವರ್ಷದ ಬಜೆಟ್ ಅಲ್ಲಿ ಬಂದಿದೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಈ ಅವಧಿ ಇದೆ ಈ ಅವಧಿ ಒಳಗಡೆ ಇವೆಲ್ಲವೂ ಅನುಷ್ಠಾನಕ್ಕೆ ಬರ್ತವೆ ಹೌದಾ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಜಸ್ಟ್ ಬೇಸಿಕ್ ಆಬ್ಜೆಕ್ಟಿವ್ ಉದ್ದೇಶ ಅಷ್ಟೇ ಗೊತ್ತಿದೆ ನಮಗೆ ಆಯಿತಾ ರಕ್ತಹೀನತೆ ಕಾಯಿಲೆಯನ್ನು ನಿರ್ಮೂಲನೆ ಮಾಡುವ ಯೋಜನೆ ಯಾವುದಂದ್ರೆ ಮಿಷನ್ ಟು ಸಿಕಲ್ ಸೆಲ್ ಅನಿಮಿಯಾ ಓಕೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೋತ್ಸಾಹ ಪ್ರೋತ್ಸಾಹಧನ ಏನಾದರೂ ಕೊಡ್ತಿರ್ಬೋದು ಡೋಂಟ್ ನೋ ಅದು ಕ್ಲಾರಿಟಿ ಇಲ್ಲ ಆಯಿತಾ ಡನ್ ಸರ್ ಇದಾದ್ಮೇಲೆ ಮಿಷನ್ ಟು ಸಿಲ್ಸ್ ಎಲ್ಲ ನಿಮಿ ಆಯಿತು ಇದಾದ ಮೇಲೆ ಬಂದಿರತಕ್ಕಂಥ ಯೋಜನೆಗಳು ಸರ್ ಓಕೆ ಬಹಳಷ್ಟು ಇದಾವೆ ಆಯ್ತಾ ಗೋಬರ್ಧನ್ ಯೋಜನೆ ಗೊತ್ತಿರಲಿ ಸರ್ ವೆರಿ ಇಂಪಾರ್ಟೆಂಟ್ ಇದು ಕೂಡ ಗೋಬರ್ಧನ್ ಯೋಜನೆ ಓಕೆ ಗೋಬರ್ಧನ್ ಯೋಜನೆ ಸೊ ಹೇಳಿದಲ್ಲ ಸೊ ಇಂತಹ ಗೋಬರ್ಧನ್ ಏನು ಸರ್ ಇದಕ್ಕೆ ವಿಸ್ತೃತ ರೂಪ ಇದೆ ಸಮ್ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ಬೋದು ಗೋಬರ್ಧನ್ ಯೋಜನೆ ವಿಸ್ತೃತ ರೂಪ ಏನಪ್ಪ ಅಂತ ಕೇಳ್ತಕ್ಕಂಥ ಚಾನ್ಸ್ ಇದೆ ಸೊ ಅದನ್ನ ನೋಡ್ಕೊಳ್ಳೋಣ ನಾವೀಗ ಜಿ ಅಂತಂದರೆ ಗ್ಯಾಲ್ವನೈಸಿಂಗ್ ಜಿ ಅಂತಂದರೆ ಗ್ಯಾಲ್ವನೈಸಿಂಗ್ ಗ್ಯಾಲ್ವನೈಸಿಂಗ್ ಓ ಅಂತಂದ್ರೆ ಆರ್ಗ್ಯಾನಿಕ್ ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಿ ಅಂತಂದ್ರೆ ಬಯೋ ಓಕೆ ಎ ಅಂತಂದ್ರೆ ಅಗ್ರೋ ಅಗ್ರಿಕಲ್ಚರ್ ಓಕೆ ಆರ್ ಅಂತಂದ್ರೆ ರಿಸೋರ್ಸಸ್ ಓಕೆ ರಿಸೋರ್ಸಸ್ ಧನ್ ಸಂಪನ್ಮೂಲ ಓಕೆ ಧನ್ ಯೋಜನೆ ಅಂತ ಇದೊಂದು ಯೋಜನೆ ಸರ್ ಓಕೆ ಏನಿರುತ್ತೆ ಸರ್ ಹೆಸರು ಮೇಲೆ ಗೊತ್ತಾಗುತ್ತೆ ಆರ್ಗ್ಯಾನಿಕ್ ಅಂತಂದ್ರೆ ಸಾವಯವ ಬಯೋ ಅಂದ್ರೆ ಜೈವಿಕ ಕೃಷಿ ಅಂದ್ರೆ ಅಗ್ರೋ ಅಂದ್ರೆ ಕೃಷಿ ರಿಸೋರ್ಸಸ್ ಸಂಪನ್ಮೂಲಗಳು ಆಯ್ತಾ ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸಂಪನ್ಮೂಲಗಳು ಜೈವಿಕ ಸಂಪನ್ಮೂಲಗಳು ಸಾವಯವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅದರಿಂದ ಉಪಯುಕ್ತವಾದ ವಸ್ತುಗಳನ್ನು ಉತ್ಪಾದಿಸೋದು ಸಿಂಪಲ್ ಸರ್ ಈ ಕೃಷಿ ಇರ್ಬೋದು ಆರ್ಗ್ಯಾನಿಕ್ ಸಾವಯವದಲ್ಲಿ ನೀವು ಕೆಲವೊಂದಿಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಇದೆ ಈ ವೇಸ್ಟ್ ಪ್ರಾಡಕ್ಟ್ಸನ್ನು ಉಪಯೋಗ ಮಾಡಿಕೊಂಡು ಈ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋದು ಆಗಿ ಹೇಳಬೇಕಂದ್ರೆ ಕಸದಿಂದ ರಸ ತೆಗೋದು ಹಂಗಾರೆ ಎಲ್ಲ ರೀತಿ ಕಸದಿಂದ ರಸ ಅಲ್ಲ ಓನ್ಲಿ ಟು ಕೃಷಿ ಸಾವಯವ ಓಕೆ ಕಸದಿಂದ ರಸ ತೆಗೆಯುವ ಓಕೆ ಕಸದಿಂದ ರಸ ತೆಗೆಯುವ ಒಂದು ಪ್ರೋಗ್ರಾಮ್ ಇದು ಆಯ್ತಾ ಫಾರ್ ಎಕ್ಸಾಂಪಲ್ ಘನ ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥದ್ದು ಕೃಷಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವ್ಯಾಜ್ ತ್ಯಾಜ್ಯಗಳಿದವು ಆ ತ್ಯಾಜ್ಯಗಳನ್ನ ಪುನರ್ ಬಳಕೆ ಮಾಡಿಕೊಳ್ಳಬೇಕು ಪುನರ್ ಬಳಕೆ ಮಾಡಿಕೊಂಡು ಅದರಿಂದ ಉಪಯುಕ್ತವಾದ ವಸ್ತುಗಳನ್ನ ಅದು ಪದಾರ್ಥಗಳು ಫಾರ್ ಎಕ್ಸಾಂಪಲ್ ಗೊಬ್ಬರ ಇರ್ಬೋದು ಹೌದಾ ಸೊ ಇವುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥವು ಯೋಜನೆ ಯಾವುದಂತಂದ್ರೆ ಗೊಬ್ಬರ ಯೋಜನೆ ಆರಂಭ ಆಗುತ್ತೆ ವಿದಿನ್ ಮಾರ್ಚ್ ತರ್ಟಿ ಫಸ್ಟ್ ಅಷ್ಟೇ ಆಯಿತಾ ಸೊ ಇದು ಪರ್ಯಾಯ ಮರುಬಳಕೆ ಕೃಷಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನು ಬಳಕೆ ಮಾಡಿಕೊಂಡು ಮರುಬಳಕೆ ಮಾಡ ಮರುಬಳಕೆಗೆ ಸಹಾಯ ಆಗ್ತಕ್ಕಂಥ ವಸ್ತುಗಳನ್ನು ತಯಾರಿಸುವ ಯೋಜನೆ ಯಾವುದಂದ್ರೆ ಗೊಬ್ಬರ್ಧನ್ ಕಸದಿಂದ ರಸ ತೆಗಿರ್ತಕ್ಕಂಥ ಯೋಜನೆ ಇದು ಬೇಸಿಕ್ ಗೊತ್ತಿದೆ ಆಯ್ತಾ ಡನ್ಸ್ ಸೊ ಇದಾದ್ಮೇಲೆ ಗೊಬ್ಬರ್ ದನ್ ಯೋಜನೆ ಆಯಿತು ಸೊ ಇದಾದ್ಮೇಲೆ ಬಂದಿರತಕ್ಕಂಥ ಬೇರೆ ಬೇರೆ ಪ್ರೋಗ್ರಾಮ್ಸ್ ಬಹಳಷ್ಟು ಪ್ರೋಗ್ರಾಮ್ಸ್ ಇದಾವೆ ಓಕೆ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಯೋಜನೆ ನೋಡೋಣ ಸರ್ ಈಗ ಇನ್ನೊಂದು ಯೋಜನೆ ಇದೆ ಓಕೆ ಯಾವುದಪ್ಪ ಅಂತಂದ್ರೆ ಆ ಮಿಷನ್ ಕರ್ಮಯೋಗಿ ಮಿಷನ್ ಕರ್ಮಯೋಗಿ ಆಯ್ತಾ ಮಿಷನ್ ಕರ್ಮಯೋಗಿ ಯೋಜನೆ ಅಂತ ಕರೀತಾರೆ ಸರ್ ಇದಕ್ಕೆ ಮಿಷನ್ ಕರ್ಮಯೋಗಿ ಯೋಜನೆ ಸರ್ ಏನಂಗಂತಂದ್ರೆ ಮಿಷನ್ ಕರ್ಮಯೋಗಿ ಕರ್ಮಯೋಗಿ ಅಂತಂದ್ರೆ ಏನು ಕರ್ಮ ಮಾಡೋಣ ರೀ ಕೆಲಸ ಮಾಡೋಣ ಆಯ್ತಾ ಸೊ ಇದೇ ಸಂಬಂಧಪಟ್ಟಿರ್ತಕ್ಕಂತಂದ್ರೆ ಸರ್ಕಾರಿ ನೌಕರನಿಗೆ ಸಂಬಂಧಿಸಿದ ಆಯ್ತಾ ಸರ್ಕಾರಿ ನೌಕರರಿಗೆ ನೌಕರರು ಅವರಿಗೆ ಸಂಬಂಧಿಸಿದ ಯೋಜನೆ ಸರ್ ಇದು ಏನು ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಯೋಜನೆ ಅಂತಂದ್ರೆ ಸಿ ಗೌರ್ಮೆಂಟ್ ಎಂಪ್ಲಾಯೀಸ್ ಅದ್ರೆ ಅವರಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಳಾಗಬೇಕು ಹೆಚ್ಚು ಚೆನ್ನಾಗಿ ಕೆಲಸ ಮಾಡಬೇಕು ಆಯ್ತಾ ಅವರಲ್ಲಿ ಉತ್ತರದಾಯಿತ್ವ ಬರಬೇಕು ಅದಕ್ಕೋಸ್ಕರ ಏನು ಮಾಡ್ತಾವ್ರೆ ಸರ್ಕಾರಿ ನೌಕರಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ಬೇಕು ಸರ್ ಅವರು ಟೈಮ್ ಗೊತ್ತಾಯ ಗೌರ್ಮೆಂಟದ ಬಗ್ಗೆ ಇಷ್ಟು ಮಾತಾಡೋಲ್ಲ ಸೊ ಅವರು ಅವರು ವರ್ಕ್ ಮಾಡ್ತಕ್ಕಂಥ ಏಯ್ಟ್ ಟು ಟೆನ್ ಅವರ್ಸಲ್ಲಿ ಚೆನ್ನಾಗಿ ಇನ್ನೂ ಕೆಲಸ ಮಾಡಿ ಹೆಚ್ಚು ಪ್ರೊಡಕ್ಟಿವಿಟಿ ಹೆಚ್ಚು ಕಡತಗಳನ್ನು ವಿಲೇವಾರಿ ಮಾಡಬೇಕು ಅವರು ಆಯಿತಾ ಹೆಚ್ಚು ಚೆನ್ನಾಗಿ ಜನ ಜನಪರ ಯೋಜನೆಗಳನ್ನು ರೂಪಿಸಬೇಕು ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಫಾಸ್ಟಾಗಿ ಕೆಲಸ ಮಾಡಬೇಕು ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಸರ್ಕಾರಿ ನೌಕರರಿಗೆ ಏನು ಮಾಡಬೇಕು ಸರ್ ನೀವು ಅಂದರೆ ತರಬೇತಿ ಕೊಡಬೇಕು ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಆಯಿತಾ ಸೊ ಸರ್ಕಾರಿ ನೌಕರರಿಗೆ ಕೌಶಲ್ಯದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಹೌದಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡುದು ಸರ್ಕಾರಿ ನೌಕರರಿಗೆ ಕೌಶಲ್ಯದ ಅಭಿವೃದ್ಧಿ ಕೊಟ್ಟು ಅವರ ಕಾರ್ಯಕ್ಷಮತೆಯಲ್ಲಿ ಸುಧಾರಣೆ ಮಾಡುವುದು ಆಯ್ತಾ ಅವರ ಕಾರ್ಯಕ್ಷಮತೆಯಲ್ಲಿ ಓಕೆ ಸರ್ಕಾರಿ ನೌಕರರ ಕಾರ್ಯಕ್ಷಮತೆಯಲ್ಲಿ ಸುಧಾರಣೆ ತರಬೇಕು ಅವರು ಮೋರ್ ಪವರ್ ಸರಿಯಾಗಿ ಎಫಿಷಿಯಂಟ್ ಆಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಕಾಗ್ಬೇಕು ಅದಕ್ಕೆ ಏನ್ ಮಾಡಬೇಕು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಇರತಕ್ಕಂಥದ್ದು ಫಾಸ್ಟ್ ವರ್ಕ್ ಹೇಗೆ ಫಾಸ್ಟ್ ಡೆಲಿವರಿ ಏನು ವರ್ಕ್ ಕಡತಗಳನ್ನು ಹೇಗೆ ಡೆಲಿವರಿ ಮಾಡಬೇಕು ಕ್ಲಿಯರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡತಕ್ಕಂಥ ಯೋಜನೆ ಸರ್ ಇದು ಕಾರ್ಯಕ್ಷಮತೆ ಹೆಚ್ಚಳಗೋಸ್ಕರ ಸರ್ಕಾರ ನೌಕರಿಗೆ ತರಬೇತಿ ಆಯಿತಾ ತರಬೇತಿ ನೀಡುವ ಯೋಜನೆ ಯಾವುದು ಸರ್ ಅಂತಂದ್ರೆ ಪ್ರಧಾನಮಂತ್ರಿ ಏನಪ್ಪಾ ಅಂದರೆ ಇದು ಮಿಷನ್ ಕರ್ಮಯೋಗಿ ಯೋಜನೆ ಓಕೆ ಅದೇ ರೀತಿ ಇವರಿಗೆ ಸಂಬಂಧಪಟ್ಟಂತೆ ಸರ್ ಓಕೆ ಮುಂದುವರೆದಂತೆ ಇವರಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಒಂದು ವೆಬ್ ಪೋರ್ಟಲ್ ಅನ್ನು ಡೆವಲಪ್ ಮಾಡ್ತವ್ರೆ ವೆಬ್ ಪೋರ್ಟಲ್ ಡೆವಲಪ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಐ ಗಾಟ್ ಕರ್ಮಯೋಗಿ ಓಕೆ ಐ ಗಾಟ್ ಕರ್ಮ ಯೋಗಿ ಅಂತ ಒಂದು ವೆಬ್ ಪೋರ್ಟಲ್ ಅನ್ನ ಡೆವಲಪ್ ಮಾಡ್ತಾವ್ರೆ ಸರ್ಕಾರದವರು ಇದರಿಂದ ಏನ್ ಮಾಡೋದು ಸರ್ ಇದೇ ಸರ್ಕಾರಿ ನೌಕರರಿಗೆ ಆನ್ಲೈನ್ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಆನ್ಲೈನ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಸರ್ ಎದ್ರ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಯೂಸ್ಫುಲ್ ಪ್ರಾಡಕ್ಟ್ಸ್ ಬಗ್ಗೆ ಆಯ್ತಾ ಸ್ಕಿಲ್ ಡೆವಲಪ್ಮೆಂಟ್ ಹೌದಾ ಆನ್ಲೈನಲ್ಲೇ ಐ ಗಾಟ್ ಕರ್ಮಯೋಗಿ ವೆಬ್ ಪೋರ್ಟಲ್ ಮೂಲಕ ಸರ್ಕಾರಿ ನೌಕರರಿಗೆ ಆನ್ಲೈನ್ ಮೂಲಕ ತರಬೇತಿಯನ್ನು ನೀಡತಕ್ಕಂಥ ಯೋಜನೆ ಯಾವುದಂದ್ರೆ ಐ ಗಾಟ್ ಕರ್ಮಯೋಗಿ ಸಿಂಪಲ್ ಸರ್ ಹೇಗೆ ಮಾಡ್ತವ್ರೆ ಮೋಡ್ ಆಫ್ ಆಪರೇಷನ್ ಏನು ಅದನ್ನು ನೋಡೋಣ ಸರ್ ಈಗ ಮಾಡ್ತವ್ರೆ ಸೊ ಏನೇನು ತರಬೇತಿ ಕೊಡ್ತಾರೆ ನೋಡಿ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಕಾಗಿಲ್ಲ ಆನ್ಲೈನ್ ಮೂಲಕ ಸರ್ಕಾರಿ ನೌಕರಿಗೆ ಕಾರ್ಯಕ್ಷಮತೆ ಹೆಚ್ಚಳ ಮಾಡಲು ಕೌಶಲ್ಯ ಹೆಚ್ಚಳ ಮಾಡಲು ತರಬೇತಿ ಕೊಡ್ತಾವ್ರೆ ಆಯಿತಾ ಅದಕ್ಕೆ ಸಂಬಂಧಪಟ್ಟಂಥದ್ದು ಐ ಗಾಟ್ ಕರ್ಮಯೋಗಿ ಆಯಿತಾ ಸೊ ಐ ಸರ್ ನೆಕ್ಸ್ಟ್ ಹೋಗನ್ ಸರ್ ಈಗ ಯಾವ್ದು ಬರುತ್ತೆ ಅಂತಂದ್ರೆ ಅಮೃತ್ ದಾರೋಹರ್ ಆಯ್ತಾ ಅಮೃತ್ ದಾರೋಹರ್ ಯೋಜನೆ ಓಕೆ ಅಮೃತ್ ದಾರೋಹರ್ ಯೋಜನೆ ಸರ್ ಇದು ನಮ್ಗೆ ಗೊತ್ತಿರ್ಬೇಕು ಸರ್ ಓಕೆ ಅಮೃತ ದಾರೋಹರ್ ಅಂತಕ್ಕಂತ ಯೋಜನೆ ಸರ್ ಇದು ಆಯ್ತಾ ಸೊ ಈ ಅಮೃತ ದಾರೋಹರ್ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಂದ್ರೆ ಜೌಗು ಪ್ರದೇಶಗಳ ಅಭಿವೃದ್ಧಿ ಆಯ್ತಾ ಜೌಗು ಪ್ರದೇಶಗಳ ಅಭಿವೃದ್ಧಿ ಸರ್ ಓಕೆ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ ನಾವು ಆಯ್ತಾ ಜೌಗು ಪ್ರದೇಶಗಳ ಅಭಿವೃದ್ಧಿ ಆಯ್ತಾ ಸೊ ಜೋಗ ವೆಟ್ಲ್ಯಾಂಡ್ಸ್ ನಿಮ್ಗೆ ಗೊತ್ತಿದೆ ವೆಟ್ಲ್ಯಾಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಯೋಡೈವರ್ಸಿಟಿಯಲ್ಲಿ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಪೀಸೀಸ್ ಕಂಡು ಬರುತ್ತೆ ಓಕೆ ಆ ಸ್ಪೀಸೀಸ್ ಬೇರೆ ಕಡೆ ಇಲ್ಲಿ ಸರ್ವೈವ್ ಆಗೋಲ್ಲ ಇದೇ ಪ್ರದೇಶದಲ್ಲಿ ಇರುತ್ತೆ ಆಯ್ತಾ ಹೀಗಾಗಿ ನಾವು ಜೌಗು ಪ್ರದೇಶವನ್ನು ಕಾಪಾಡಲಿಕ್ಕೆ ಬೇಕು ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯ ಕಾಪಾಡಲಿಕ್ಕೆ ಬೇಕು ಸೊ ಜೋಗ ಪ್ರದೇಶಗಳ ಸಂರಕ್ಷಣೆ ಓಕೆ ಜೌಗು ಪ್ರದೇಶಗಳ ಓಕೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಓಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ಮಾಡುವ ಯೋಜನೆ ಯಾವುದಂದ್ರೆ ಅಮೃತ ದಾರೋಹರ್ ಯೋಜನೆ ಆಯ್ತಾ ಸೊ ಅದು ಹೇಗೆ ಮಾಡ್ತವ್ರೆ ನೋಡೋಣ ಸರ್ ಅದ್ ಬಗ್ಗೆ ಮಾರ್ಚ್ ತರ್ಟಿ ಫಸ್ಟ್ ಆಯ್ತಲ್ಲ ಸೊ ಅಷ್ಟೊಳಗೆ ಮಾಡ್ತವ್ರೆ ಬೇಸಿಕ್ ಆಬ್ಜೆಕ್ಟಿವ್ ಹೇಗೆ ಇದು ಅಮೃತ್ ದಾರೋಹರ್ ಓಕೆ ಸೊ ಇದಾದ ನಂತರ ಬರ್ತಕ್ಕಂಥದ್ದು ಆಯ್ತಾ ಮಿಷ್ಟಿ ಯೋಜನೆ ಅಂತ ಬರುತ್ತೆ ಈಗ ಓಕೆ ಮಿಷ್ಟಿ ಯೋಜನೆ ಈ ವರ್ಷ ಬಂದಿರತಕ್ಕಂಥದ್ದೇ ಮಿಷ್ಟಿ ಯೋಜನೆ ಓಕೆ ಏನ್ ಸರ್ ವಿಸ್ತೃತ ರೂಪ ಕೇಳ್ತಕ್ಕಂಥ ಚಾನ್ಸ್ ಇದೆ ಸರ್ ಮಿಷ್ಟಿ ಯೋಜನೆಯ ವಿಸ್ತೃತ ರೂಪ ಏನು ಎಂ ಅಂತಂದ್ರೆ ಮ್ಯಾಂಗ್ರೂವ್ಸ್ ಆಯ್ತಾ ಮ್ಯಾಂಗ್ರೂವ್ಸ್ ಆಯ್ ಅಂತಂದ್ರೆ ಇನಿಶಿಯೇಟಿವ್ ಓಕೆ ಮ್ಯಾಂಗ್ರೂವ್ಸ್ ಇನಿಶಿಯೇಟಿವ್ ಓಕೆ ಮ್ಯಾಂಗ್ರೂವ್ಸ್ ಇನಿಶಿಯೇಟಿವ್ ಓಕೆ ಫಾರ್ ಶೋರ್ ಲೈನ್ ಮ್ಯಾಂಗ್ರೂವ್ಸ್ ಇನಿಶಿಯೇಟಿವ್ ಫಾರ್ ಶೋರ್ ಲೈನ್ ಓಕೆ ಹ್ಯಾಬಿಟೈಟ್ಸ್ ಶೋರ್ ಲೈನ್ ಓಕೆ ಹ್ಯಾಬಿಟೈಟ್ಸ್ ಅಂಡ್ ಓಕೆ ಟ್ಯಾಂಜಿಬಲ್ ಆಂಡ್ ಟ್ಯಾಂಜಿಬಲ್ ಓಕೆ ಇನ್ಕಮ್ಸ್ ಟ್ಯಾಂಜಿಬಲ್ ಇನ್ಕಮ್ಸ್ ಓಕೆ ಇಷ್ಟ ಸರ್ ಇದು ಮಿಷ್ಟಿ ಯೋಜನೆ ಏನು ಸರ್ ಮ್ಯಾಂಗ್ರೋ ಮ್ಯಾಂಗ್ರೋ ಫಾರೆಸ್ಟ್ ನಮ್ಗೆ ಗೊತ್ತಿದೆ ಶೋರ್ ಲೈನ್ ಕರಾವಳಿ ತಡ ಪ್ರದೇಶ ಇದೆ ಹ್ಯಾಬಿಟ್ ಸೈಜ್ ಜೀವ ವೈವಿಧ್ಯತೆ ಸೊ ಇದರಿಂದ ಅರ್ಥ ಏನಾಗುತ್ತೆ ಅಂದ್ರೆ ಈ ಕರಾವಳಿ ಪ್ರದೇಶ ಸಮುದ್ರದ ಭಾಗದಲ್ಲಿರ್ತಕ್ಕಂಥ ಕರಾವಳಿ ಪ್ರದೇಶಗಳಿದಾವೆ ಇದರಿಂದ ಸಮುದ್ರದ ಅಲೆಗಳಿಂದ ಕರಾವಳಿಯ ಭೂ ಪ್ರದೇಶ ಏನಾಗ್ತಾ ಇದೆ ಅಂದ್ರೆ ಕೊಚ್ಕೊಂಡು ಹೋಗ್ತಾ ಇದೆ ಸರ್ ಅದು ನಾಶ ಆಗ್ತಾ ಇದೆ ಆ ಭೂಮಿ ಪ್ರದೇಶ ಭೂಮಿ ಕಡಿಮೆ ಆಗ್ತಾ ಇದೆ ಅದನ್ನು ತಪ್ಪಿಸಬೇಕು ಸಮುದ್ರದ ಕೊರಕಲ್ಲು ತಪ್ಪಿಸಬೇಕು ಸಮುದ್ರದ ಹೊಡೆತದಿಂದ ಆಯ್ತಾ ಮಣ್ಣಿನ ಸವಕಳಿ ಆಗ್ತಾ ಇದೆ ಅದನ್ನು ತಪ್ಪಿಸಬೇಕು ಅದಕ್ಕೋಸ್ಕರ ಈ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಭಾಗದ ಪ್ರದೇಶಗಳಲ್ಲಿ ಓಕೆ ಉಪ್ಪು ನೀರಿನ ಪ್ರದೇಶಗಳಲ್ಲಿ ಏನು ಮಾಡೋದು ಸರ್ ಅಂತಂದ್ರೆ ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ಓಕೆ ಮ್ಯಾಂಗ್ರೂವ್ ಫಾರೆಸ್ಟ್ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅದನ್ನು ಗ್ರೋ ಮಾಡ್ತಕ್ಕಂಥದ್ದು ಮ್ಯಾಂಗ್ರೂವ್ ಕಾಡುಗಳನ್ನ ಬೆಳೆಸೋ ಮೂಲಕ ಸಮುದ್ರದ ಕೊರಕಲನ್ನ ಸಮುದ್ರದ ಸವೆತವನ್ನ ಉಪ್ಪು ನೀರಿನ ದಂಡೆಯಲ್ಲಿ ಕರಾವಳಿ ಪ್ರದೇಶದ ಸವೆತವನ್ನ ತಪ್ಪಿಸಲು ಈ ಯೋಜನೆ ಆರಂಭಿಸಲಾಗ್ತಿದೆ ಅಷ್ಟೇ ಸೊ ಈ ಸಮುದ್ರದ ದಂಡೆ ಇದೆ ಅಂತಂದ್ರೆ ಸಮುದ್ರದ ಈ ಇದೆಲ್ಲ ಮಣ್ಣಿನ ಸವೆತ ಆಗ್ತಿರ್ಬೋದು ಇಲ್ಲಿ ಆಯ್ತಾ ಅದಕ್ಕೆ ಈ ಸಂದರ್ಭದಲ್ಲಿ ಏನ್ ಮಾಡೋದಂದ್ರೆ ಇಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಸಮುದ್ರದ ಕೊರೆತ ಏನಿದೆ ಅಲ್ಲ ಕರಾವಳಿ ಪ್ರದೇಶದ ಭೂಮಿಯದ ಕೊರತೆ ಕಡಿಮೆ ಆಗುತ್ತೆ ಕೊರಕಲು ಕಡಿಮೆ ಆಗುತ್ತೆ ಇದರಿಂದ ಮ್ಯಾಂಗ್ರೂವ್ ಕಾಡುಗಳನ್ನು ಬೆಳೆಸುವ ಮೂಲಕ ಅದಕ್ಕೋಸ್ಕರ ಆರಂಭಗೊಂಡಿರ್ತಕ್ಕಂಥ ಮಿಷ್ಟಿಗೆ ಮಿಷ್ಟಿ ಅಂದ್ರೆ ಮೈಂಡಲ್ಲಿ ಇರಬೇಕು ನಿಮಗೆ ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಕಾಡುಗಳನ್ನು ಬೆಳೆಸಿ ಕರಾವಳಿ ಸವೇತಕು ಮಣ್ಣಿನ ಸವೇತವನ್ನ ಸಮುದ್ರದ ದಂಡೆಗಳಲ್ಲಿ ತಡಿತಕ್ಕಂಥ ಯೋಜನೆ ಅಂತಂದ್ರೆ ಸೊ ಮಿಷ್ಟಿ ಯೋಜನೆ ಸರ್ ಓಕೆ ಮಿಷ್ಟಿ ಯೋಜನೆ ಆದ್ಮೇಲೆ ಇನ್ನೊಂದು ಪ್ರಮುಖವಾದಂತಹ ಯೋಜನೆಯನ್ನ ನೋಡೋಣ ಈಗ ಆಯ್ತಾ ಸೊ ಯಾವ ಯೋಜನೆ ಅಂದ್ರೆ ಪ್ರಧಾನಮಂತ್ರಿ ಓಕೆ ಸೊ ಹತ್ತನೇ ಯೋಜನೆ ಈಗ ಓಕೆ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಪ್ರಧಾನ ಮಂತ್ರಿ ಕೌಶಲ ವಿಕಾಸ್ ಕೌಶಲ್ಯ ವಿಕಾಸ್ ಯೋಜನೆ ಪ್ರಧಾನ ಮಂತ್ರಿ ಕೌಶಲ ವಿಕಾಸ್ ಯೋಜನೆ ಫೋರ್ ಪಾಯಿಂಟ್ ಹೌದಾ ಏನು ಸರ್ ಹಂಗದೆ ಪಿ ಎಮ್ ಅಂದ್ರೆ ಪ್ರಧಾನಮಂತ್ರಿ ಕೌಶಲ್ಯ ಅಂದ್ರೆ ಸ್ಕಿಲ್ ಆಯ್ತಾ ಅದ್ರ ವಿಕಾಸ್ ಅಂತಂದ್ರೆ ಅದು ಇಂಪ್ರೂವ್ಮೆಂಟು ಸ್ಕಿಲ್ಲಿಂಗು ರೀಸ್ಕಿಲ್ಲಿಂಗು ಹಂಗಾರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಯಾರಿಗೆ ಅವಶ್ಯಕತೆ ಇದೆ ಸರ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯಾರಿಗೆ ಸಂಬಂಧಪಟ್ಟಿದ್ದು ಬೇಸಿಕಲಿ ನಿಮ್ಗೆ ಗೊತ್ತಿದ್ಲಿ ಯುವ ಸಮುದಾಯದ ಜನರಿಗೆ ಓಕೆ ಯುವ ಸಮುದಾಯದ ಯುವಕ ಮತ್ತು ಯುವತಿಯರಿಗೆ ಡಿಗ್ರಿ ಮಾಡೋರೆ ಹೌದಾ ಬೇರೆ ಬೇರೆ ಕೋರ್ಸಸ್ಗಳನ್ನು ಮಾಡೋರೆ ಬಟ್ ರಿಕ್ವಾರ್ಡ್ ಸ್ಕಿಲ್ಸ್ ಅವ್ರ ಹತ್ರ ಇಲ್ಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇಂಜಿನಿಯರಿಂಗ್ ಬಿ ಸಿ ಬೇರೆ ಬೇರೆ ಡಿಗ್ರಿ ಮಾಡೋರೆ ದಟ್ಸ್ ಆಲ್ ಒಂದು ಪೇಪರ್ ಅಷ್ಟೇ ಅವ್ರಿಗೆ ಬೇಕಾದಂಥ ಸಾಫ್ಟ್ ಸ್ಕಿಲ್ ಇಲ್ಲ ಕೋರ್ ನಾಲೆಜ್ ಇಲ್ಲ ಅವರಿಗೆ ಬೇರೆ ಬೇರೆ ಸ್ಕಿಲ್ಸ್ ಇಲ್ಲ ಅವ್ರಿಗೆ ಹೀಗಾಗಿ ಅವರಿಗೆ ಜಾಬ್ ಸಿಗ್ತಾ ಇಲ್ಲ ಆಯ್ತಾ ಜಾಬ್ಸ್ ಇಲ್ಲ ಅಂತಿಲ್ಲ ಸಾಕಷ್ಟು ಜಾಬ್ಸ್ ಅದ ಪ್ರೈವೇಟ್ ಸೆಕ್ಟರಲ್ಲಿ ಬಟ್ ಸ್ಕಿಲ್ ನಮ್ಮಲ್ಲಿ ಕಡಿಮೆ ಇದೆ ಸರ್ ನಮ್ಮ ಯುವಕರಲ್ಲಿ ಹೀಗಾಗಿ ನಮ್ಮ ಯುವತ ಮತ್ತು ಯುವತಿಯರಿಗೆ ಪದವಿಯನ್ನು ಮುಗಿಸ್ತಕ್ಕಂಥ ಜನ ಇದರಲ್ಲ ಅವ್ರ ಡಿಪ್ಲೊಮಾ ಮುಗಿಸ್ತಕ್ಕಂಥ ಜನ ಏನಿದಾರಲ್ಲ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಕೌಶಲ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಸರ್ ಸ್ಕಿಲ್ ಆಯಿತಾ ಇವರಲ್ಲಿ ಕೌಶಲ್ಯದ ಅಭಿವೃದ್ಧಿ ಮಾಡಬೇಕು ಕೌಶಲ್ಯದ ತರಬೇತಿಯನ್ನು ಕೊಟ್ಟು ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ರೋಬೋಟಿಕ್ಸ್ ಇರ್ಬೋದು ಪ್ರೆಸೆಂಟ್ಲಿ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಅವರು ವಾಟ್ ದೇ ಆರ್ ಲುಕಿಂಗ್ ಫಾರ್ ಕಂಪ್ನಿಗಳು ಯುವ ಹೊಸ ಉದ್ಯೋಗಿಗಳಲ್ಲಿ ಏನು ನೋಡ್ಲಿಕ್ಕೆ ಇಷ್ಟ ಪ್ರಯತ್ನ ಪಡ್ತಿದ್ದಾರೆ ಅದ ಸೊ ಅವ್ರಿಗೇನು ಒಳ್ಳೆ ಇಂಗ್ಲೀಷ್ ಬೇಕೋ ಕಂಪ್ಯೂಟರ್ ಆಪ್ರೇಟರ್ ಬೇಕೋ ಆಯ್ತಾ ಎ ಐ ಬೇಕೋ ಅವ್ರಿಗೆ ಮಷಿನ್ ಲರ್ನಿಂಗ್ ಬೇಕೋ ರೋಬೊಟಿಕ್ಸ್ ಬೇಕೋ ಅದು ಏನು ಅವಶ್ಯಕತೆ ಇದೆ ಹೌದಾ ಅದು ಯುವ ಜನರಲ್ಲಿ ಸಿಗ್ತಾಯಿಲ್ಲ ಯುವ ಜನರಲ್ಲಿ ಆ ಸ್ಕಿಲ್ ಇಲ್ಲ ಸೊ ಹೀಗಾಗಿ ಈ ಕಂಪನಿಗಳು ಮತ್ತು ಯುವಕರ ನಡುವೆ ಮಿಸ್ಮ್ಯಾಚ್ ಆಗ್ತಿದೆ ಸರ್ ಇವರಿಗೆ ಬೇಕಾದ ಸ್ಕಿಲ್ ಯುವ ಜನರ ಹತ್ರ ಇಲ್ಲ ಅದಕ್ಕೋಸ್ಕರ ನಿರುದ್ಯೋಗಿಗಳಾಗ್ತಿದ್ದಾರೆ ಜನರು ಅದಕ್ಕೆ ಸರ್ಕಾರ ಏನು ಮಾಡಿದೆ ಯುವ ಜನರಿಗೆ ಈ ಕಂಪನಿಗಳಲ್ಲಿ ಬೇಕಾದಂಥ ಸ್ಕಿಲ್ಸ್ ಏನಿದೆಯಲ್ಲ ಅವನನ್ನು ತರಬೇತಿ ಕೊಡೋದು ಉತ್ತಮವಾದ ತರಬೇತಿಯನ್ನು ಕೊಟ್ಟು ಅವರಿಗೆ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಾಗ ಇಂಡಸ್ಟ್ರಿ ರೆಡಿ ಆಗುವ ಹಾಗೆ ಉದ್ಯೋಗ ದೊರಕುವ ಹಾಗೆ ಈ ಯೋಜನೆಯನ್ನು ರೂಪಿಸಲಾಗಿದೆ ಇಷ್ಟೇ ಸರ್ ಯುವಕರಿಗೆ ಪದವಿ ನಂತರ ಶಿಕ್ಷಣದ ನಂತರ ಅವರಿಗೆ ಉತ್ತಮವಾದ ತರಬೇತಿ ನೀಡಿ ಕೌಶಲ್ಯದ ಅಭಿವೃದ್ಧಿ ಮಾಡಿ ಕಂಪನಿಗಳಲ್ಲಿ ಏನು ಅವಶ್ಯಕತೆ ಇದೆ ಆ ಸ್ಕಿಲ್ ಅನ್ನು ಅವ್ರಿಗೆ ಕೊಟ್ಟು ಅವ್ರಿಗೆ ಉದ್ಯೋಗ ಸಿಗುವ ಹಾಗೆ ಆಯ್ತಾ ನಿರುದ್ಯೋಗಿಗಳಾಗಬಾರ್ದವ್ರು ಉದ್ಯೋಗಗಳು ಸಿಗುವ ಹಾಗೆ ಅವ್ರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಯೋಜನೆ ಯಾವುದಂದ್ರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಆಯಿತಾ ಸೊ ಅದೇ ರೀತಿ ಇನ್ನು ಕೆಲವೊಂದಿಷ್ಟು ಯೋಜನೆಗಳಿದಾವೆ ಸರ್ ಆಯ್ತಾ ಇನ್ನು ಕೆಲವೊಂದಿಷ್ಟು ಬಹಳಷ್ಟು ಯೋಜನೆಗಳಿದಾವೆ ಇದರಲ್ಲಿ ಓಕೆ ನೋಡೋಣ ಸರ್ ಅವು ಯಾವಂತ ಓಕೆ ಆ್ಯಂಡ್ ದೆನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಹನ್ನೊಂದನೇ ಯೋಜನೆ ಬರ್ತಾ ಇದೆ ಸರ್ ಯುನಿಟಿ ಯೋಜ ಯುನಿಟಿ ಅಂತ ಯುನಿಟಿ ಮಾಲ್ ನೆನಪಿಟ್ಕೊಳ್ಳಿ ಯು ಎನ್ ಐ ಟಿ ವೈ ಯುನಿಟಿ ಮಾಲ್ಸ್ ಏನು ಸರ್ ಇಟ್ಸ್ ಜಸ್ಟ್ ಒಂದು ಬಿಲ್ಡಿಂಗ್ ಅಷ್ಟೇ ಯುನಿಟಿ ಮಾಲ್ ಇದು ಮನೆ ಟೈಪ್ ಮನೆ ಕರ್ ತೆಗೆದ್ಬಿಟ್ಟು ನಾನು ಮಾಲ್ ಅದಿ ಆಯ್ತಾ ಸೊ ಒಂದು ಯುನಿಟಿ ಮಾಲ್ ಓಕೆ ಯುನಿಟಿ ಮಾಲ್ ಅಂದ್ರೆ ಒಂದೇನೋ ಒಂದು ಬಿಲ್ಡಿಂಗ್ ಕಟ್ತಾವ್ರ ಸರ್ ಸರ್ಕಾರದವರು ಆಯ್ತಾ ಈ ಬಿಲ್ಡಿಂಗ್ಸಲ್ಲಿ ಸಣ್ಣ 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 ಪುಟ್ಟ ಕಾಂಪ್ಲೆಕ್ಸ್ ಏನೋ ಅಂಗಡಿಗಳಿಗೆ ಅವಕಾಶ ಇದೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ದೇಶದ ಪ್ರಮುಖ ನಗರಗಳಲ್ಲಿ ವಾಣಿಜ್ಯ ನಗರಗಳಲ್ಲಿ ಐತಿಹಾಸಿಕ ಹಿಸ್ಟೋರಿಕಲ್ ಅಲ್ಲಿ ಕಮರ್ಷಿಯಲ್ ಏರಿಯಾಗಳಲ್ಲಿ ಸರ್ಕಾರವೇ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ಕಟ್ಟುತ್ತೆ ದೊಡ್ಡ ಬೃಹತ್ ಕಟ್ಟಡ ಇರುತ್ತೆ ಸಣ್ಣ ಪುಟ್ಟ ಮನೆ ಅಲ್ಲದು ಆಗಲ್ತದಲ್ಲ ಮನೆ ಆ ಟೈಪಲ್ಲ ದೊಡ್ಡ ಬಿಲ್ಡಿಂಗನ್ನು ಕಟ್ತಾ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಧಾರವಾಡದಲ್ಲಿ ಈ ಬಿಲ್ಡಿಂಗನ್ನು ಕಟ್ಟಿದರೆ ಸರ್ಕಾರದವರು ಈ ಧಾರವಾಡ ಸುತ್ತಮುತ್ತಲಿನ ಪ್ರದೇಶಗಳಿರ್ತಕ್ಕಂಥ ವಿಶೇಷವಾದ ವಸ್ತುಗಳು ಕರಕುಶಲ ವಸ್ತುಗಳು ಜಿ ಆ ಟ್ಯಾಗ್ ಪಡೆದಂಥ ವಸ್ತುಗಳು ಆಯ್ತಾ ಸೊ ಅದು ಗೊತ್ತಿರ್ಬೇಕು ನಮಗೆ ಕರಕುಶಲ ವಸ್ತುಗಳು ಆಯ್ತಾ ಆ್ಯಂಡ್ ದೆನ್ ಜಿ ಟ್ಯಾಗ್ ಜೋಗ್ರಫಿಕಲ್ ಇಂಡಿಕೇಶನ್ ಜಿ ಟ್ಯಾಗ್ ಪಡೆದಿರ್ತಕ್ಕಂಥ ವಸ್ತುಗಳು ಅದೇ ರೀತಿ ಯಾವುದಾದ್ರೂ ಒಂದು ವಿಶೇಷ ಉತ್ಪನ್ನ ಇರಬೇಕು ಸರ್ ಅದು ಆ ಉತ್ಪನ್ನಗಳನ್ನ ಈ ಮಾಲಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಯಾವುದೋ ಫಾರ್ ಎಕ್ಸಾಂಪಲ್ ಧಾರವಾಡ ನಮ್ಮ ಧಾರವಾಡ ಪಡೆ ಇರ್ಬೋದು ಹೋಗ ಕರದಂಡಿರ್ಬೋದು ಹಿಂಗೆ ಏನೇ ಫುಡ್ ಪ್ರಾಡಕ್ಟ್ ಇರ್ಬೋದು ಬಟ್ಟೆ ಇರ್ಬೋದು ಎಲೆಕ್ಟ್ರಾನಿಕ್ ಪದಾರ್ಥ ಇರ್ಬೋದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇರ್ಬೋದು ವಿಶೇಷವಾದ ವಸ್ತು ಇದೆ ಸರ್ ಅದು ಜೆ ಎಂ ಟಿ ಆಗಿರ್ಬೋದು ಕರಕುಶಲ ವಸ್ತುಗಿರ್ಬೋದು ವಿಶೇಷವಾದ ವಸ್ತು ಇದೆ ಅಂತಹ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಈ ಬಿಲ್ಡಿಂಗಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ ಅದು ಯಾವುದಾದ್ರೂ ಇಷ್ಟೇ ಸರ್ ಯುನಿಟಿ ಮಾಲ್ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಪ್ರಮುಖ ನಗರಗಳಲ್ಲಿ ವಾಣಿಜ್ಯ ಕಮರ್ಷಿಯಲ್ ಏರಿಯಾಸಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ ಅಲ್ಲಿ ಇದರಿಂದ ಏನಾಗುತ್ತೆ ಈ ವಸ್ತುಗಳಿಗೆ ಮಾರ್ಕೆಟ್ ಸಿಗುತ್ತೆ ಸರ್ ಬ್ರ್ಯಾಂಡಿಂಗ್ ಸಿಗುತ್ತೆ ಹೆಚ್ಚು ಸೇಲ್ಸ್ ಆಗ್ತಕ್ಕಂಥ ಚಾನ್ಸ್ ಇದೆ ಪ್ರೊಡಕ್ಟ್ ಹೆಚ್ಚು ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಚಾನ್ಸ್ ಇದೆ ಸರ್ ಅದಕ್ಕೋಸ್ಕರ ಈ ಯೋಜನೆಯನ್ನು ಆರಂಭಿಸಲಾಗಿದೆ ಯುನಿಟಿ ಮಾಲ್ಸ್ ಆಯ್ತಾ ಆ್ಯಂಡ್ ದೆನ್ ಸರ್ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಯೋಜನೆಪ್ಪ ಅಂತಂದ್ರೆ ಸೊ ಪಿ ಎಮ್ ವಿಶ್ವಕರ್ಮ ಆಯ್ತಾ ವಿಶ್ವಕರ್ಮ ಕೌಶಲ ಸಮ್ಮಾನ್ ಅದ ವಿಶ್ವಕರ್ಮ ಕೌಶಲ ಸಮ್ಮಾನ್ ಯೋಜನೆ ಸರ್ ಗೊತ್ತಿರಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಕೌಶಲ ಸಮ್ಮಾನ್ ವಿಶ್ವಕರ್ಮನಂದ್ರೆ ಗೊತ್ತಿದೆ ಅಗೇನ್ ಸರ್ ಇವರು ಕರಕುಶಲ ಕರ್ಮಿಗಳು ಆಯಿತಾ ಕರಕುಶಲ ಕರ್ಮಿಗಳು ಸರ್ ಇವರು ಗೊತ್ತಿದೆ ವಿಶ್ವಕರ್ಮ ಅಂತಂದರೆ ಮೂರ್ತಿಗಳನ್ನು ಮಾಡ್ತಕ್ಕಂಥ ದೇವಸ್ಥಾನಗಳನ್ನ ಮಾಡ್ತಿದ್ದವು ಅದೇ ರೀತಿ ಓವರ್ ಆಲ್ ಆಗಿ ಸರ್ ನೇಕಾರು ಪತ್ತಾರು ಚಮ್ಮಾರು ಬಡಿಗೆರು ಬೇರೆ ಬೇರೆ ಒಂದು ಸ್ಕಿಲ್ ಇದೆ ಸರ್ ಇವ್ರ ಹತ್ರ ಈ ಸ್ಕಿಲ್ ಇಂದ ಇವ್ರ ಜೀವನ ನಡೀತಾ ಇದೆ ಬಟ್ ಏನಾಗಿದೆ ಇವ್ರ ಹತ್ರ ಓವರ್ ಆಲ್ ಹಿಂದಿನದು ಒಂದು ಪದ್ಧತಿ ಇದೆ ಇವ್ರ ಹತ್ರ ಹೀಗಾಗಿ ಪ್ರೊಡಕ್ಟ್ ಪ್ರೊಡಕ್ಟಿವಿಟಿ ಭಾಳ ಬರ್ತಾ ಇಲ್ಲ ಒಂದು ದಿವಸಕ್ಕೆ ಒಂದು ಪೆನ್ ರೆಡಿ ಮಾಡ್ತಕ್ಕಂಥ ಒಂದೇ ಪೆನ್ ರೆಡಿ ಮಾಡ್ತಾ ಇದ್ದಾನೆ ಇದರಿಂದ ಹತ್ತು ಪೆನ್ ರೆಡಿ ಮಾಡಬೇಕು ಇವನು ನೂರು ಪೆನ್ ರೆಡಿ ಮಾಡ್ಬೇಕು ರೆಡಿ ಮಾಡಿ ಮಾರಾಟ ಮಾಡೋದರಿಂದ ಇವನು ಆರ್ಥಿಕವಾಗಿ ಬಲಾಢ್ಯನಾಗ್ತಾನೆ ಅದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಇಂತಹ ವಿಶ್ವಕರ್ಮರು ವಿಶೇಷ ಕೌಶಲ್ಯ ಹೊಂದಿರತಕ್ಕಂಥ ಜನರು ಇವರಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೌದಾ ವಿಜ್ಞಾನದ ಬಗ್ಗೆ ತರಬೇತಿ ನೀಡ್ತಕ್ಕಂಥದ್ದು ವಿಶೇಷ ಉಪಕರಣಗಳನ್ನು ಒದಗಿಸಿಕೊಡಲಾಗುತ್ತೆ ಇವರಿಗೆ ಆಯ್ತಾ ವಿಶೇಷ ಉಪಕರಣಗಳನ್ನು ಬಡಗೇರಿದರೆ ಸೌರು ಒಂದು ಕೆಲಸ ಮೊದಲು ದಿನಕ್ಕೆ ಏನು ಪ್ರೊಡಕ್ಟ್ ಕೆಲಸ ಮಾಡ್ತಾರಲ್ಲ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅದಕ್ಕೆ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಡಲಾಗತ್ತೆ ಸರ್ ಆಯಿತಾ ಸರಬೇ ಸರಿಯಾದ ತರಬೇತಿಯನ್ನು ಕಲ್ಪಿಸುವ ಮೂಲಕ ಆಧುನಿಕ ಉಪಕರಣಗಳನ್ನು ಅವರಿಗೆ ಒದಗಿಸುವ ಮೂಲಕ ಅವರು ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸಿ ಆರ್ಥಿಕ ಸ್ವಾವಲಂಬಿಗಳು ಆಗಬೇಕು ಅನ್ನೋ ಉದ್ದೇಶ ಈ ಯೋಜನೆಗಿದೆ ಸರ್ ಯಾವುದು ಪ್ರಧಾನಮಂತ್ರಿ ಕೌಶಲ ಸಮ್ಮಾನ್ ಓಕೆ ಯೋಜನೆ ಸರ್ ಓಕೆ ಸೊ ಫೈನಲಿ ಇವೆಲ್ಲ ಸರ್ ಇಷ್ಟೆಲ್ಲ ಯೋಜನೆಗಳನ್ನು ನೋಡಿದ್ದೀವಿ ಐ ಹೋಪ್ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನೊಂದು ಆಶಯ ಇದೆ ಸರ್ ಓಕೆ ಆ್ಯಂಡ್ ದೆನ್ ಆನ್ಲೈನಸ್ ಅಷ್ಟೇ ಇದೆ ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡ್ತೇವೆ ಸೊ ಈ ಮೊದಲಿಂದ ನಾನೇನು ಪಾಠ ಹೇಳಿದೀನಲ್ಲ ಒಂದೊಂದು ಒನ್ ಒನ್ಲೈನ್ಸನ್ನೆಲ್ಲ ನೋಡಿ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಎಂಬ ಆಶಯ ನನ್ನ ಸದುದ್ದೇಶ ಇದೆ ಓಕೆ ನೀವು ಯಾವಾಗಲೂ ಸರ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ರಿ ನಮ್ಮ ಗುರುದೇವ ಐ ಎಸ್ ಕೆ ಎಸ್ ಬ್ಯಾಂಕಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಇರಿ ನಿಮಗೆ ಎಕ್ಸಾಮ್ಗೆ ಬೇಕಾದಂಥ ಉಪಯುಕ್ತ ಮಾಹಿತಿಗಳನ್ನು ನಾವಿಲ್ಲಿ ಕೊಡ್ತಾ ಇರ್ತೀವಿ ಆಯಿತಾ ಧಾರವಾಡ ಸುತ್ತಮುತ್ತಲಿದ್ರೆ ಸಾಧ್ಯ ಇದ್ದರೆ ನಮ್ಮ ಸಂಸ್ಥೆಗೆ ಬನ್ನಿ ಆಯಿತಾ ನಮ್ಮಲ್ಲಿ ಏನೇನು ಕೋರ್ಸಸ್ಗಳಿದಾವೆ ಅದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ನಮ್ಮಲ್ಲಿ ತರಬೇತಿ ತೆಗೆದುಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಬಹಳ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸಿಗೆ ಸೊ ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ ನಾನು ತಿಳ್ಕೊಂಡಿದ್ದೀನಿ ನಾನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಗುಡ್ ಅಂತ ಹೇಳ್ತಾ ಇದ್ದೇನೆ ನೀವು ಯಾವುದೇ ಬರ್ರಿ ಸರ್ ಓಕೆ ಚೆನ್ನಾಗಿ ಓದಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಓಕೆ ಸಕ್ಸಸ್ ಯಾರೋ ಒಬ್ಬ ವ್ಯಕ್ತಿ ಆಸ್ತಿ ಅಲ್ಲೋ ನೀವು ಎಫರ್ಟ್ ಸಿಕ್ಕರೆ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ನಮ್ಮ ಸಂಸ್ಥೆಯಿಂದ ನಾವು ಏನು ಮಾಡಬೇಕಲ್ಲ ನೇರವಾಗಿ ಪರೋಕ್ಷವಾಗಿ ಸೊ ಆಫ್ಲೈನ್ ಕ್ಲಾಸಸ್ ಇರ್ಬೋದು ಅಂದರೆ ಆನ್ಲೈನ್ ಕ್ಲಾಸಸ್ ಇರ್ಬೋದು ನಾವೇನು ಮಾಡಬೇಕು ನಮ್ಮ ಕಡೆಯಿಂದ ಕೂಡ ನಾವು ನಿಮಗೆ ಸಾಧ್ಯವಾದಷ್ಟು ಸೇವೆಗಳನ್ನು ಅಥವಾ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೇವೆ ಸೊ ಇಲ್ಲಿವರೆಗೆ ಈ ಕ್ಲಾಸ್ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು